ನಮಸ್ಕಾರ ವೀಕ್ಷಕರೇ, 74ನೇ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. 7 ದಶಕಗಳನ್ನು ಭಾರತ, ಅಂದರೆ ಸ್ವತಂತ್ರ ಭಾರತ ಕಳೆದಿದೆ. ಈಗ ನಾವು 74ನೇ ವರ್ಷಾಚರಣೆಯ ಈ ಸಂಭ್ರಮದಲ್ಲಿ ನಾವು ಭಾರತ ನಮ್ಮ ಒಂದು ನಿಜವಾದ ಸ್ವತಂತ್ರ ಹೋರಾಟಗಾರರ ಕನಸನ್ನು ನನಸು ಮಾಡಿದ್ಯಾ ಅನ್ನುವಂತಹ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಇದಾಗಿದೆ. ಹೌದು, ನಮಗೆ ಸ್ವತಂತ್ರ ದೊರೆತಾಗ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಒಂದು ಸೌಕರ್ಯಗಳಿರಲಿಲ್ಲ, ಒಂದು ಸಣ್ಣ ವಸ್ತು ಉತ್ಪಾದನೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಾವು ಭೌತಿಕವಾಗಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೇವೆ, ಆರ್ಥಿಕವಾಗೂ ಸಾಕಷ್ಟು ಪ್ರಗತಿಯನ್ನು ನಾವು ಕಂಡಿದ್ದೇವೆ. ಇಡೀ ದೇಶ ಅಂದರೆ ಜಗತ್ತಿಗೆ ಪೈಪೋಟಿಯಾಗಿ ನಿಲ್ಲುವಂಥ ಒಂದು ದೇಶವಾಗಿ ಎದ್ದು ನಿಂತಿದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದಿದೆಯಾ ಅಂತ ನೋಡಿದ್ರೆ ಅಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತವೆ. ನಾವು ನೋಡ್ತೀವಿ, ಅನಕ್ಷರತೆ ಅನ್ನುವಂಥದ್ದು ಇದೆ, ಬಡತನ ಇದೆ, ಈ ರೀತಿಯ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು ಇವೆಲ್ಲ ಇರುವಂಥದ್ದು ಸಹಜ. ಈ ಒಂದು ಕಾಲಘಟ್ಟದಲ್ಲಿ ನಾವು 74 ವರ್ಷ ಬಂದಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಒಂದು ಗಾಂಧೀಜಿಯವರ ಕನಸು, ಅವರ ಚಿಂತನೆಗಳು, ಅವರ ಹೋರಾಟ ಯಾವ ರೀತಿ ಪ್ರತಿಫಲಿಸ್ತಾ ಇದೆ ಈ ಒಂದು ಸನ್ನಿವೇಶದಲ್ಲಿ ಅನ್ನುವಂಥ ವಿಚಾರದ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಶಿಕ್ಷಣ ತಜ್ಞರು ಮತ್ತು ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು, ಮತ್ತು ಗಾಂಧಿ ತತ್ವ ಚಿಂತನೆಗಳನ್ನು ಯುವ ಸಮೂಹದಲ್ಲಿ ಬಿತ್ತಿ ಅವರಲ್ಲಿ ಒಂದು ರೀತಿ ಮನ ಪರಿವರ್ತನೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಉಡೇ ಪಿ ಕೃಷ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರಿಗ ನಾವು 7 ದಶಕ ದಾಟಿ 8ನೇ ದಶಕದತ್ತ ನಾವು ಅರ್ಧ ಭಾಗ ಬಂದಿದ್ದೇವೆ. ನಾವು ಈಗ ಒಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದೇಶ ಅಂತಂದ್ರೇ ವೈವಿಧ್ಯತೆ, ವಿಭಿನ್ನವಾಗಿರುವಂಥ ದೇಶ ಎಲ್ಲ ರೀತಿಯಲ್ಲೂ ಕೂಡ ನಾವು ಇಷ್ಟೆಲ್ಲ ನಮ್ಮ ಸ್ವತಂತ್ರ ಪಡೆದು ನಮ್ಮ ಒಂದು ಆ ಒಂದು ಕನಸು ಒಂದು ನನಸಾಗಿದೆಯಾ, ಎಷ್ಟರ ಮಟ್ಟಿಗೆ ನನಸಾಗಿದೆ ಅಂತ ನೀವು ಹೇಳ್ತೀರ, ವಿಶ್ಲೇಷಣೆ ಮಾಡ್ತೀರಾ ಅಂತ? ನಾನು ಮೊಟ್ಟ ಮೊದಲನೇದಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ತ್ಯಾಗ ಬಲಿದಾನ ಮಾಡಿದಂಥ ಲಕ್ಷೋಪಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ಅವರ ನೆನಪಿಗೆ ಶರಣು ಹೇಳಲು ನಾನು ಬಯಸ್ತೇನೆ. ಸ್ನೇಹಿತರೆ, ನಾವು ನಿಜವಾಗಲೂ ಭಾಗ್ಯಶಾಲಿಗಳು, ಯಾಕೆಂದರೆ ನಾವು ಸ್ವತಂತ್ರ ಭಾರತದಲ್ಲಿ ಹುಟ್ಟಿದವರು. ನಾನು ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಿಂದ ಬಂದವನಾದ್ದರಿಂದ ನನಗೆ ಅದರ ಆ ಹಿನ್ನೆಲೆಯ ಒಂದು ಅರಿವು ನನಗಿರೋದ್ರಿಂದ ನಾನು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಬಲ್ಲೆ. ಮಹಾತ್ಮ ಗಾಂಧಿಯವರು 1915ರಿಂದ 1947ರವರೆಗಿನ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದರು. ಅವರು ನಾನು ಹೋರಾಟದ ನಾನು ನಾಯಕತ್ವ ವಹಿಸಿದ್ದೆ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ. ಅವರೇ ಹೇಳ್ತಾರೆ, ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅನ್ನುವಂಥದ್ದು. ಅಂದಹಾಗೆ ಇದು ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟ. ಯಾಕೆ ಅಂತಂದರೆ ಸತ್ಯ ಮತ್ತು ಅಹಿಂಸೆಯ ಹಾದಿಯಲ್ಲಿ ಗಾಂಧಿಯವರು ರೂಪಿಸಿದಂಥ ಅನೇಕ ಕಾರ್ಯಕ್ರಮಗಳು, ಹೋರಾಟಗಳು ಇಡೀ ವಿಶ್ವಕ್ಕೆ ಒಂದು ಗಾಬರಿ ಹುಟ್ಟಿಸುವಂತಹ ಒಂದು ಚಳುವಳಿಯಾಗಿತ್ತು. ಇದೊಂದು ಒಂದು ಮಹತ್ವದ ವಿಚಾರ ಏನು ಅಂತಂದರೆ, ಇಡೀ ಸ್ವಾತಂತ್ರ್ಯ ಹೋರಾಟ ಇದು ಶ್ರೀಸಾಮಾನ್ಯನ ಹೋರಾಟ ಆಗಿತ್ತು. ಶ್ರೀಸಾಮಾನ್ಯನ ಹೋರಾಟ ಆಗಿದ್ದರಿಂದ ಶ್ರೀಸಾಮಾನ್ಯನಿಗೆ ಶಕ್ತಿ ತುಂಬುವ ಕೆಲಸ ಮಹಾತ್ಮ ಗಾಂಧಿಯವರು ಮಾಡಿದ್ದನ್ನು ನಾವು ಕಾಣ್ತೇವೆ. ಸ್ವಾತಂತ್ರ್ಯ ಬಂದ ತಕ್ಕೂಡಲೇ ಗಾಂಧಿಯವರು, ಅಂದರೆ ಅವರು ಹತ್ಯೆಯಾಗುವ ಒಂದು ವಾರದ ಮುಂಚೆ ಒಂದು ಹರಿಜನ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಬರೀತಾರೆ, ವಾಟ್ ವಿ ಹ್ಯಾವ್ ಅಚೀವ್ಡ್ ಈಸ್ ಓನ್ಲಿ ಪೊಲಿಟಿಕಲ್ ಫ್ರೀಡಮ್, ವಿ ಆರ್ ಯೆಟ್ ಟು ಅಚೀವ್ ಸೋಷಿಯಲ್, ಮಾರಲ್ ಆ್ಯಂಡ್ ಇಕೊನಾಮಿಕ್ ಫ್ರೀಡಮ್ ಅನ್ನುವ ಮಾತನ್ನು ಬರೀತಾರೆ. ಇದು ಭಾಳ ಅರ್ಥಪೂರ್ಣವಾದಂಥದ್ದು. ಇಷ್ಟು ವರ್ಷಗಳು ನಾವು ಸಂದಿದ್ದೇವೆ, 70 ವರ್ಷ ಕಳೆದಿದ್ದೀವಿ, ಆದರೆ ಗಾಂಧಿಯವರ ಕಲ್ಪನೆಯ ಸ್ವಾತಂತ್ರ್ಯ ಇವತ್ತು ಎಲ್ಲ ಜನರಿಗೆ ಮುಟ್ಟಿದೆಯಾ ಅಂತ ನಾವು ಅವಲೋಕನ ಮಾಡಿಕೊಂಡ್ರೆ, ತಾವಾಗಲೇ ಹೇಳಿದಾಗೆ ನಾವಿನ್ನೂ ನೈತಿಕವಾಗಿ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಪಡೆದಿಲ್ಲ, ಆರ್ಥಿಕವಾಗಿ ಅಂತೂ ಇಲ್ಲ, ಬಡವರು ಬಡವರಾಗಿ ಆಗ್ತಾಯಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾಯಿದ್ದಾರೆ, ಬಡವರ ಶ್ರೀಮಂತರ ಅಂತರ ಇವತ್ತಿಗೂ ಕೂಡ ಇದೆ ಅನ್ನುವಂಥದ್ದು. ಸಾಮಾಜಿಕವಾಗಿ ನಾವು ಸ್ವಾತಂತ್ರ್ಯ ಪಡೆದಿದ್ದೇವೆ ಅಂತ ನಮ್ಮಲ್ಲಿ ಇನ್ನೂ ಜಾತೀಯತೆ, ಅಸ್ಪೃಶ್ಯತೆ ಇವೆಲ್ಲವೂ ಕೂಡ ನಮ್ಮನ್ನು ಕಿತ್ತು ತಿಂತಾ ಇರುವಂಥ ಸಮಸ್ಯೆಗಳೇ ಆಗಿವೆ. ಆದರೂ ಕೂಡ ನಾವು ಆರ್ಥಿಕವಾಗಿ ಹಾಗಂತೇಳಿ ನಾವೇನು ಬೆಳೆದಿಲ್ಲ ಅಂತಲ್ಲ, ನಾವು ನಿಜವಾಗಿಯೂ ಆರ್ಥಿಕವಾಗಿ ಬೆಳೆದಿದ್ದೇವೆ, ಎಲ್ಲ ರಂಗಗಳಲ್ಲೂ ನಾವು ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. ಆದರೆ ಕಟ್ಟ ಕಡೆಯ ಮನುಷ್ಯ ಗಾಂಧಿಯವರು ಕಂಡಿದ್ದು ಈ ಸ್ವಾತಂತ್ರ್ಯದ ಈ ಫಲ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕು, ಅವನ ಬದುಕು ಹಸನಾಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವೇನಾದರೂ ಮಾಡಿದೀವೋ ಅನ್ನುವಂಥ ಅವಲೋಕನ ಈ ಕ್ಷಣದಲ್ಲಿ ಮಾಡಿಕೊಳ್ಳುವಂಥ ಅವಶ್ಯಕತೆ, ಅದರಲ್ಲೂ 74ನೇ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅನ್ನುವಂಥದ್ದು ನನ್ನದು ಕೂಡ ಆಗಿದೆ.
ಸರ್, ಈ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶನ ನೀಡಿದಂತಹ, ಜಗತ್ತಿಗೆ ಒಂದು ಅಹಿಂಸೆಯ ತತ್ವ ಬೋಧಿಸಿದಂತಹ ವಿಶ್ವಸಂಸ್ಥೆನೂ ಕೂಡ ಇದನ್ನು ಮೆಚ್ಚಿಕೊಂಡು, ಗಾಂಧಿಯವರ ಹೋರಾಟನ ಮೆಚ್ಚಿಕೊಂಡು ವಿಶ್ವ ಅಹಿಂಸಾ ದಿನವನ್ನು ಆಚರಣೆ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಗಾಂಧೀಜಿಯವರ ತತ್ವಚಿಂತನೆಗಳು ಈಗಿನ ಕಾಲಘಟ್ಟದ ಯುವ ಸಮೂಹಕ್ಕೆ ಮತ್ತು ಒಟ್ಟಾರೆ ಈ ಜನಸಮೂಹಕ್ಕೆ ಎಷ್ಟರ ಮಟ್ಟಿಗೆ ಒಂದು ಪ್ರಸ್ತುತ ಅಂತ? ಗಾಂಧಿಯವರು ಅವ್ರ ಬಾಯಿಂದಲೇ ಹೇಳಿದ ಅವ್ರು ಹೇಳಿದಂತಹ ಮಾತಿದು, ನಾನು ಯಾವುದನ್ನು ನಾನು ಹೊಸತಾಗಿ ನಾನು ಅನ್ವೇಷಣೆ ಮಾಡಿದ್ದಲ್ಲ, ಎಲ್ಲವೂ ಈ ಈ ಈ ದೇಶದ ಪರಂಪರೆ ಸಂಸ್ಕೃತಿಯಲ್ಲಿ ಇರುವಂಥದ್ದು. ದೇ ಆರ್ ಆ್ಯಸ್ ಓಲ್ಡ್ ಆ್ಯಸ್ ದ ಹಿಲ್ಸ್. ಸತ್ಯ ಅಹಿಂಸೆ ಯಾವ ಹೊಸದಾಗಿ ನಾನು ಕಂಡಿಡಿದಲ್ಲ. ಆದರೆ ಈ ತತ್ವಗಳನ್ನು ನನ್ನ ಹೋರಾಟಗಳಲ್ಲಿ, ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಬಳಸುವ ಯತ್ನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇ ಸೆಟ್ ಐ ಹ್ಯಾವ್ ಟ್ರೈಡ್. ಅದರಲ್ಲೂ ಹೇಳ್ತಾರೆ ನಾನು ಅನ್ವೇಷಣೆ ಮಾಡುವ ಯತ್ನ ಮಾಡಿದರೆ ಐ ಹ್ಯಾವ್ ಟ್ರೈ ಟು ಎಕ್ಸ್ಪೆರಿಮೆಂಟ್ ಮೈ ಸೆಲ್ಫ್. ಗಾಂಧಿಯವರದ್ದೇನು ಅಂತಂದರೆ, ಸತ್ಯ ಅನ್ನುವಾಗ ಅವರು ಸತ್ಯಾನ್ವೇಷಣೆ, ಅವರು ಸತ್ಯವನ್ನೇ ದೇವರು ಅಂತ ನಂಬಿದರು. ನಾವು ಗಾಂಧಿಯವರ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುವಾಗ ಗಾಂಧಿ ಒಬ್ಬ ಆಧ್ಯಾತ್ಮಿಕ ಜೀವಿಯಾಗಿದ್ದ ಅನ್ನೋದನ್ನು ನಾವು ನೋಡಬೇಕು. ಅವರು ಬರಿಯ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದನ್ನು ನಾವು ಬಣ್ಣಿಸಿದರೆ ಗಾಂಧಿಯ ಪೂರ್ಣ ವ್ಯಕ್ತಿತ್ವಕ್ಕೆ ನಾವು ಒಂದು ಜಸ್ಟಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿಯವರು ಹಿ ವಾಸ್ ಎ ಗ್ರೇಟ್ ಸ್ಪಿರಿಚುವಲಿಸ್ಟ್. ಆ ಒಂದು ಚಿಂತನೆ ಅವರದ್ದು, ದೇಶದ ಭಾರತದ ಬಗ್ಗೆ ಅವ್ರಿಗಿದ್ದ ಕಲ್ಪನೆ ಎರಡು, ಒಂದು ಅಹಿಂಸಾತ್ಮಕ ಸಮಾಜ ನಿರ್ಮಾಣ ಮಾಡಬೇಕು, ಎರಡನೆಯದು ನಮ್ಮದೊಂದು ಸಮುದಾಯಿಕ ಸಮಾಜ. ಆದ್ದರಿಂದ ಸಮುದಾಯಿಕ ಸಮಾಜ, ಆದ್ದರಿಂದ ಕಮ್ಯುನಿಟೇರಿಯನ್ ಸೊಸೈಟಿ. ಹಲವು ಕಮ್ಯುನಿಟಿಗಳು ಇಲ್ಲಿ ಸೌಹಾರ್ದಯುತವಾಗಿ ಸಾವಿರಾರು ವರ್ಷಗಳಿಂದ ಬಾಳ್ತಾ ಬಂದಿವೆ. ಈ ಸಮುದಾಯಗಳು ನೆಮ್ಮದಿಯಿಂದ ಸುಖದಿಂದ ಬಾಳಬೇಕು, ಅದೇ ಗಾಂಧಿಯವರ ದೊಡ್ಡ ಕಲ್ಪನೆಯಾಗಿತ್ತು. ಈ ಎರಡು ವಿಚಾರವನ್ನು ಇಟ್ಕೊಂಡು ಅವರು ಇಡೀ ದೇಶವನ್ನು ಅವರು ಆಲೋಚನೆ ಮಾಡಿದರು. ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರೋದಕ್ಕೂ ಒಂದು ದೊಡ್ಡ ಕಾರಣ ಇದೆ. ಅವರ ರಾಜಕೀಯ ಗುರುಗಳಾದಂಥ ಗೋಪಾಲಕೃಷ್ಣ ಗೋಖಲೆಯವರು, ಗಾಂಧಿಯವರು 1915 ಸೌತ್ ಆಫ್ರಿಕಾದಿಂದ ಹಿಂದಿರುಗಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಆದೇಶವನ್ನು ಕೊಡ್ತಾರೆ, ನೀವು ದೇಶಕ್ಕಾಗಿ ಕೆಲಸ ಮಾಡಲಿಕ್ಕೆ ಅಂತ ಬರ್ತಿದ್ದೀರಿ, ಬಂದಂಥ ಸಂದರ್ಭದಲ್ಲಿ ಮೊದಲು ಅಖಂಡ ಭಾರತದ ಪ್ರವಾಸ ಮಾಡಿ, ಜನರನ್ನು ಜನರ ನಡುವೆ ಇದ್ದು ಜನರನ್ನು ಅರ್ಥ ಮಾಡಿಕೊಳ್ಳಿ, ಅವರಿಂದ ಕಲಿಯಿರಿ ಅನ್ನೋವಂಥ ಮಾತನ್ನು, ಗೋ ಟು ದ ಪೀಪಲ್, ಬಿ ವಿತ್ ದೆಮ್, ಲರ್ನ್ ಫ್ರಮ್ ದೆಮ್ ಅನ್ನೋ ಮಾತನ್ನು ಗೋಖಲೆಯವರು ಹೇಳಿದ್ದನ್ನು ಗಾಂಧಿಯವರು ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಒಬ್ಬ ಶ್ರೀಸಾಮಾನ್ಯನಾಗಿ ಮೂರನೇ ದರ್ಜೆ ರೈಲ್ನಲ್ಲಿ ಇಡೀ ಒಂದು ವರ್ಷ ಅವರು ಅಖಂಡ ಭಾರತ ಪ್ರವಾಸ ಮಾಡ್ತಾರೆ, ಬಾಯಿ ಬಿಡೋದಿಲ್ಲ. ಅವರು ಹೇಳ್ತಾರೆ, ಅವರು ಬಾಯಿ ಬಿಡಬಾರ್ದು ಅಂತಲೂ ಹೇಳಿರ್ತಾರೆ ಗೋಖಲೆಯವರು. ಒಂದು ವರ್ಷ ಮೌನವಾಗಿ ಇಡೀ ದೇಶವನ್ನು ಪರ್ಯಟನೆ ಮಾಡಿ ಅವರು ಕಂಡುಕೊಂಡಂಥ ದೊಡ್ಡ ಸತ್ಯ ಏನು ಅಂದರೆ, ನಮ್ಮ ದೇಶವನ್ನು ಕಿತ್ತು ತಿಂತಾ ಇರತಕ್ಕಂಥದ್ದು ಬಡತನ. ಆ ಬಡತನಕ್ಕೆ ಕಾರಣ ಏನು ಅಂತಂದರೆ, ಆ ಬಡತನಕ್ಕೆ ಈ ಬ್ರಿಟಿಷರ ಆಡಳಿತವೇ ಕಾರಣ ಅನ್ನುವಂಥದ್ದು ಗಾಂಧಿಯವರು, ಈ ಸತ್ಯ ಅವರಲ್ಲಿ ಗಟ್ಟಿಗೊಳ್ಳುತ್ತೆ. ಆಗ ಗಾಂಧಿಯವರು ಪಣ ತೊಡ್ತಾರೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ನಾನು ನನ್ನ ಕೊಡುಗೆ ಕೊಡಬೇಕು ಅಂಥೇಳಿ ಅದರ ಮುಂಚೂಣಿಯಲ್ಲಿದ್ದುಕೊಂಡು ಕೆಲಸವನ್ನು ಅವರು ಆರಂಭಿಸ್ತಾರೆ. ಹಾಗಾಗಿ ಗಾಂಧಿಯವರಿಗೆ ಸ್ವಾತಂತ್ರ್ಯ ಹೋರಾಟ ಅವರು ಮಾಡಿದಂಥ ಅನೇಕ ಕೆಲಸಗಳಲ್ಲಿ ಇದು ಒಂದು ಕೆಲಸ ಆಗಿತ್ತು. ಅವರಿಗೆ ರೈತರ ಅಭಿವೃದ್ಧಿ ಆಗಬೇಕಾಗಿತ್ತು, ಹಳ್ಳಿ ಜನರ ಜೀವನ ಹಸನ ಆಗಬೇಕಾಗಿತ್ತು, ಅನೇಕ ಕಾರ್ಯಕ್ರಮಗಳನ್ನು ಗಾಂಧಿಯವರು ಹಾಕ್ಕೊಂಡ್ರಲ್ಲಿ ಸ್ವಾತಂತ್ರ್ಯ ಹೋರಾಟ ಕೂಡ ಒಂದು ಕಾರ್ಯಕ್ರಮ ಆಗಿತ್ತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಒಂದು ಭಾಗ ಅನ್ನೋದು ಎಷ್ಟು ಒಳ್ಳೆ ಮಾತಾಡಿದ್ರಿ. ಅಂದ್ರೆ ಒಂದು ವರ್ಷ ಏನು ಮಾತಾಡಿದಿರ ನೀವು, ದೇಶ ಸುತ್ತಿ ಅಂತ ಹೇಳಿ ಅದನ್ನ ಪಾಲನೆ ಮಾಡಿದ್ದು ಅಂತಂದು ಕೂಡ ಬಹಳಷ್ಟು ಒಳ್ಳೆ ಒಂದು ನಿಜವಾದ ಒಂದು ಮನಮುಟ್ಟುವಂತ ಅಂಶ. ಗಾಂಧೀಜಿಯವರು ಕೂಡ ಒಂದ್ ಕಡೆ ಹೇಳ್ತಾರೆ, ಏನಂತಾರೆ, ಮಾತು ಎಲ್ಲರೂ ಆಡ್ತಾರೆ, ಮೌನವಾಗಿರೋದು ಒಂದು ತಪಸ್ಸು ಅಂತ. ಆ ತಪಸ್ಸನ್ನು ಸಾಧಿಸಿ ಅವರು ಅದನ್ನು ಅನುಭವಿಸಿ ಅದನ್ನು ಸಂದೇಶನ ಜನಕ್ಕೆ ಕೊಡ್ತಾರೆ ಅಂತಂದರೆ ಅದು ನಿಜವಾದ ಒಂದು ಸಂದೇಶ ಅಂತ ಹೇಳ್ತಾ, ಈಗ ಗಾಂಧೀಜಿಯವರ ಕಂಡಂತಹ ಭಾರತದಲ್ಲಿ ನಾವಿದ್ದೇವೆ. ಈ ಭಾರತದಲ್ಲಿ ಇರಬೇಕಾಗಿರುವಂಥ ಈ ಸಂದರ್ಭದಲ್ಲಿ ನಾವು ಇದು ಮಾಡುವಂಥದ್ದು, ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು ಮೂಲಭೂತ ಕರ್ತವ್ಯಗಳು. ಹೌದು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ನಮ್ಮ ಒಂದು ಸಂವಿಧಾನದ, ನಮ್ಮ ಕಾನೂನು ವ್ಯವಸ್ಥೆಯ ಒಂದು ಆಧಾರ ಸ್ತಂಭಗಳು. ಸೊ ಈ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳ ಬಗ್ಗೆ ನೀವೇನು ಹೇಳಿಕ್ ಇಷ್ಟಪಡ್ತೀರಾ ಅಂತ? ನಾನು ನೋಡಿ, ನಾನು ಹೇಳೋದು, ನಾವು ಗುಲಾಮಗಿರಿಯಲ್ಲಿ 200 ಇದ್ದದ್ದು ಅದು ಸತ್ಯಸ್ಯ ಸತ್ಯ. ಆದರೆ ನಂತರ ಸ್ವಾತಂತ್ರ್ಯ ಪಡೆದ ನಂತರ ಕಳೆದ 7 ನಮ್ಮ ರಾಷ್ಟ್ರೀಯ ಜೀವನವನ್ನು ನೀವು ನೋಡಿ, ಇಡೀ ರಾಷ್ಟ್ರೀಯ ಜೀವನದಲ್ಲಿ ನಾವು ನಮ್ಮ ಹಕ್ಕುಗಳ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಬಂದ್ವಿ, ಹಕ್ಕುಗಳನ್ನೇ ಪ್ರತಿಪಾದಿಸ್ಕೊಳ್ತಾ ಬಂದ್ವಿ. ಆದರೆ ಈ ದೇಶದ ನಾಗರಿಕರಾಗಿ ನಾವು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅನ್ನೋದ್ರ ಕಡೆ ನಾವು ಎಲ್ಲೋ ಹೆಚ್ಚು ಗಮನ ಹರಿಸಲಿಲ್ಲ ಅನ್ನೋವಂಥದ್ದು. ನೋಡಿ, ನಮ್ಮ ಭಾರತೀಯ ಸಂವಿಧಾನವನ್ನು ನೀವು ಗಮನಿಸಿ ನೋಡಿ, ಎಷ್ಟು 100 ಕಲಂಗಳು ನಮ್ಮ ಹಕ್ಕಿನ ಬಗ್ಗೆ ಇದೆ. ಆದರೆ ಒಂದೇ ಒಂದು ಕಲಂ 51A ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯದ ಬಗ್ಗೆ ಅಲ್ಲಿ ನಮೂದಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ,
ಹಕ್ಕುಗಳೆಷ್ಟು ಮುಖ್ಯವೋ ಕರ್ತವ್ಯಗಳು ಅಷ್ಟೇ ಮುಖ. ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ. ಅದರಿಂದ ಒಂದು ನಮ್ಮ ಸಂವಿಧಾನ ಅದರ ಸಂಪೂರ್ಣ ಒಂದು 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 ಆಕೃತಿ ಪಡೆದು ಒಂದು ಸಂಪೂರ್ಣ ರೀತಿಯಲ್ಲಿ ಅದು ಕೆಲಸ ಮಾಡಬೇಕಾದ್ರೆ ಜನರು ಅಂದರೆ ಶ್ರೀಸಾಮಾನ್ಯನು ಕೂಡ ನಾಗರಿಕರೆಲ್ಲರೂ ಕೂಡ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತೆ. ಆ ಕರ್ತವ್ಯಗಳು ಅಂತಂದರೆ ಏನು ಅಂತಂದರೆ ನಾವು ಪ್ರಕೃತಿಯೊಂದಿಗಿನ ಸಂಬಂಧವನ್ನಿರಬಹುದು, ನಮ್ಮ ದೇಶದ ಆಸ್ತಿಪಾಸ್ತಿಗಳನ್ನಿರಬಹುದು, ಎಲ್ಲವನ್ನೂ ಕೂಡ ನಾವು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದಿರಬಹುದು, ಸಂವಿಧಾನದ ಆಶೋತ್ತರಗಳನ್ನು ನಾವು ಪರಿಪಾಲಿಸ್ತಕ್ಕಂಥದ್ದಿರಬಹುದು, ಎಲ್ಲ ವಿಚಾರಗಳನ್ನು ಕೂಡ ಬಹಳ ಚೆನ್ನಾಗಿ ಆ ಆರ್ಟಿಕಲ್ 51A ಆಫ್ ದಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಬಣ್ಣಿಸಿರೋದನ್ನು ನಾವು ಗಮನಿಸ್ತೇವೆ. ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ಎಲ್ಲಿಯವರೆಗೆ ನಾವು ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ನಿರ್ವಹಿಸೋದಿಲ್ವೋ ಅಲ್ಲಿಯವರೆಗೆ ಈ ದೇಶದಲ್ಲಿ ನಾವು ಅಭಿವೃದ್ಧಿಯನ್ನು ನಿಜವಾದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭೌತಿಕವಾದ ಅಭಿವೃದ್ಧಿ ತಾವು ಹೇಳಿದಾಗೆ ಅದುವೆಲ್ಲ ಸಾಧ್ಯ ಆಗುತ್ತೆ. ಆದರೆ ಒಂದು ರಾಷ್ಟ್ರ ಅನ್ನಿಸ್ಕೊಳ್ಳೋದು ಜನರಿಂದ ಅನ್ನೋದನ್ನು ನಾವು ಮರಿಬಾರ್ದು. ಆ ಜನರಿಂದ ಆಗಬೇಕಾದ್ರೆ ಜನರೂ ಕೂಡ ತಮ್ಮ ಕರ್ತವ್ಯವನ್ನು ಬಹಳ ಶ್ರದ್ಧೆಯಿಂದ ನಿರ್ವಹಿಸಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಗೂ ಅರ್ಥ ಬರ್ತದೆ. ನಾವು ಮುಂದಿನ ಒಂದು ಭವಿಷ್ಯವಾದ ಭವಿಷ್ಯ ಭಾರತವನ್ನು ಗಾಂಧಿಯವರ ಕನಸು ಇರಬಹುದು, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನು ಸಾಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋವಂಥದ್ದು ನನ್ನ ಅಭಿಮತ. ಗಾಂಧೀಜಿಯವರ ಒಂದು ನನ್ನ ಬದುಕೇ ಒಂದು ಹೋರಾಟ, ಒಂದು ನನ್ನ ಬದುಕೇ ಒಂದು ಮಾರ್ಗದರ್ಶನ, ಒಂದು ಜೀವನ ಅಂತ ಹೇಳ್ತಾರೆ. ವೀಲ್ ಆಫ್ ಲೈಫ್ ಗಾಂಧೀಜಿಯವರದು, ಅವ್ರದ್ದೊಂದು ಜೀವನ ಚಕ್ರ. ಸೊ ಆ ಒಂದು ಮೌಲ್ಯಗಳು, ಆ ಒಂದು ವಿಚಾರಗಳ ಬಗ್ಗೆ ಏನು ಹಂಚ್ಕೊತೀರಾ ನೀವು? ಗಾಂಧಿಯವರು ನ್ಯಾಷನಲ್ ವರ್ಕ್ ಅಂದರೆ ರಾಷ್ಟ್ರೀಯ ಕೆಲಸಗಳನ್ನು ಎರಡಾಗಿ ವಿಭಜಿಸ್ತಾರೆ. ಒಂದು ಪಾರ್ಲಿಮೆಂಟ್ರಿ ವರ್ಕ್. ಪಾರ್ಲಿಮೆಂಟ್ರಿ ವರ್ಕ್ ಅಂತಂದರೆ ನಾವೇನು ಈ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು, ಸರ್ಕಾರಗಳನ್ನು ರಚಿಸಿ ನಡೆಸ್ತಕ್ಕಂಥದ್ದು ಇದೆಯಲ್ಲ ಪಾರ್ಲಿಮೆಂಟ್ರಿ ವರ್ಕು, ಅದು ಒಂದು ಭಾಗ. ಈಗ ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರ್ಸು, ಪಾರ್ಲಿಮೆಂಟು, ಅವೆಲ್ಲವೂ ಕೂಡ ಒಂದು ಭಾಗ. ಇನ್ನೊಂದು ಏನು ಭಾಗ ಅಂತಂದರೆ ಬಹಳ ಮುಖ್ಯವಾದದ್ದು ಕನ್ಸ್ಟ್ರಕ್ಟಿವ್ ವರ್ಕ್ ಅಂತ, ಅಂದರೆ ರಚನಾತ್ಮಕ ಕಾರ್ಯಕ್ರಮಗಳು. ಗಾಂಧಿಯವರು ಹೇಳ್ತಾರೆ ರಚನಾತ್ಮಕ ಕಾರ್ಯಕ್ರಮಗಳು ಬಹಳ ಮುಖ್ಯ. ಜನಗಳ ನಡುವೆ ಇದ್ದುಕೊಂಡು ಅವರ ಎಲ್ಲ ಕಷ್ಟ ದುಮಾನಗಳಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಾಂಧಿಯವರು ಹೇಳ್ತಾರೆ. ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಸಂಸ್ಥೆ ಇತ್ತು, ಸ್ವಾತಂತ್ರ್ಯ ನಂತರ ಗಾಂಧೀಜಿಯವರು ಇದು ಲೋಕಸೇವಕ ಸಂಘ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರು. ಯಾಕೆ ಅವರು ಹೇಳಿದ್ರು ಅಂದರೆ, ಇನ್ನು ಮುಂದೆ ಬರುವಂಥದ್ದೆಲ್ಲ ಅಧಿಕಾರ ಹಿಡಿಯುವ ರಾಜಕಾರಣ, ಆದರೆ ನಿಜವಾದ ಭಾರತದ ನಾವು ಕಟ್ಟಬೇಕಾದರೆ ಈ ರೀತಿಯಾದಂಥ ಈ ಕನ್ಸ್ಟ್ರಕ್ಟಿವ್ ವರ್ಕರ್ಸ್ ಇಟ್ಕೊಂಡು ನಾವು ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ. ಅಂದರೆ ಇಲ್ಲಿ ನೀವು ವೀಲ್ ಆಫ್ ಲೈಫ್ ಅಂದರೆ ಗಾಂಧೀಜಿಯವರ ಗಾಂಧಿ ಪಥ, ಗಾಂಧಿ ಮಾರ್ಗ ಹೌದು ಅಂತ ಅಂದರೆ ಈ ರಚನಾತ್ಮಕ ಕೆಲಸಗಳು ಇದರಲ್ಲೆಲ್ಲ ಬರುತ್ತೆ ಬರುತ್ತೆ. ನೋಡಿ, ಸತ್ಯ, ನೋಡಿ ಆ ಚಕ್ರದ ಮಧ್ಯದಲ್ಲಿರುವಂಥದ್ದು ಸತ್ಯ ಮತ್ತು ಅಹಿಂಸೆ. ಅಹಿಂಸೆ ಈ ಎರಡು ವಿಷಯಗಳನ್ನಿಟ್ಕೊಂಡು ನೋಡಿ, ವ್ಯಕ್ತಿಯ ಸ್ತರದಲ್ಲಿ ಏನು ನಾವು ಮಾಡಬಹುದು, ಸಮಾಜದ ಸ್ತರದಲ್ಲಿ ಏನು ಮಾಡಬಹುದು ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನೋಡಿ, ಸಮಾಜದ ಸ್ತರದಲ್ಲಿ ಏನು ಮಾಡಬಹುದು, ಶೈಕ್ಷಣಿಕ ಕೆಲಸಗಳೇನು ಮಾಡಬಹುದು, ಹಾಗೇನೆ ನಮ್ಮ ಆರೋಗ್ಯಗಳನ್ನು ಹೇಗೆ ನೋಡಿಕೊಳ್ಬೋದು, ಹೀಗೆ ಆಮೇಲೆ ಎಕನಾಮಿಕ್ಸ್ ನಮ್ಮ ಆರ್ಥಿಕತೆಯನ್ನು ನಾವು ಹೇಗೆ ರೂಪಿಸ್ಬೋದು, ಅಂದರೆ ಎಲ್ಲ ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ನಾವು ಜನಗಳ ನಡುವೆ ಇದ್ದುಕೊಂಡು ಕೆಳಸ್ತರದಿಂದ ಅಂದರೆ ಗ್ರಾಮೀಣ ಪ್ರದೇಶದಿಂದ ನಾವು ಈ ದೇಶವನ್ನು ಕಟ್ಟುವ ಕೆಲಸ ಮಾಡಬೇಕು ಅಂತ. ವೈಯಕ್ತಿಕವಾಗೂ ಅವ್ರು ಹೇಳ್ತಾರೆ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು, ಎಲ್ಲರೊಂದಿಗೆ ನಾವು ಪ್ರೀತಿಯಿಂದ ಬದುಕಬೇಕು, ನಾವು ಜ್ಞಾನವನ್ನು ಸಂಪಾದಿಸಬೇಕು, ಆಮೇಲಿಂದ ನಾವು ಆರ್ಥಿಕವಾಗಿ ಸದೃಢರಾಗಬೇಕು. ಸದೃಢರಾಗಬೇಕಾದ್ರೆ ನಮ್ಮ ಕೈ ತುಂಬ ಕೆಲಸ ಇರಬೇಕು. ನಮ್ಮದು ಶ್ರಮ ಸಂಸ್ಕೃತಿಯ ದೇಶ, ಎಲ್ಲರೂ ಕೂಡ ಕೈ ತುಂಬ ಕೆಲಸ ಮಾಡಿ ನಾವು ಬದುಕಬೇಕು ಅನ್ನುವ ತತ್ವವನ್ನು ಗಾಂಧಿಯವರು ನಂಬಿದವರು. ಆ ಕಾರಣದ ಮೇಲೆ ಅವರು ಈ ರಚನಾತ್ಮಕ ಕಾರ್ಯಕ್ರಮಗಳನ್ನು 18 ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೊಟ್ಟರು. ಅಂದರೆ ಹಳ್ಳಿಗಳಲ್ಲಿ ಗ್ರಾಮ ನೈರ್ಮಲ್ಯ ಇರಬಹುದು, ಅಡಲ್ಟ್ ಎಜುಕೇಷನ್ ಇರಬಹುದು, ಪ್ರೊಹಿಬಿಷನ್ ಇರ್ಬೋದು, ಇಂಥವೆಲ್ಲ ಕಾರ್ಯಕ್ರಮಗಳು ಅಂದರೆ ಇಡೀ ಸಮಾಜವನ್ನು ಅಧ್ಯಯನ ಮಾಡಿ, ಈ ಸಮಾಜದ ಈ ಸಮಸ್ಯೆಗಳನ್ನು ಅವರು ಗಂಭೀರವಾಗಿ ಅಧ್ಯಯನ ಮಾಡಿ ಈ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಿದರೆ ಶ್ರೀಸಾಮಾನ್ಯನ ಬದುಕು ಹಸನಾಗ್ತದೆ, ಅವನು ನಿಜವಾಗಲೂ ಸಂಪೂರ್ಣವಾಗಿ ಸ್ವಾತಂತ್ರ್ಯದ ಒಂದು ಫಲವನ್ನು ಉಣ್ಣಬಲ್ಲ ಅನ್ನುವ ಒಂದು ದೊಡ್ಡ ವಿಚಾರವನ್ನು ಗಾಂಧಿಯವರು ನಮ್ಮ ಮುಂದೆ ಇಟ್ಟರು. ಅದು ಅವರ ಬಹಳ ಕೊಟ್ಟಂಥ ದೊಡ್ಡ ಕೊಡುಗೆ. ದುರಾದೃಷ್ಟ, ಸ್ವಾತಂತ್ರ್ಯ ನಂತರ ಈ ರಚನಾತ್ಮಕ ಕಾರ್ಯಕ್ರಮಗಳು ಹೆಚ್ಚು ಪ್ರಚಲಿತವಾಗದೆ ನಾವು ಹೆಚ್ಚು ನಾವು ಪಾರ್ಲಿಮೆಂಟರಿ ಕಾರ್ಯಕ್ರಮಗಳಿಗೆ ಹೆಚ್ಚು ನಾವು ಒತ್ತು ಕೊಟ್ಟಿದ್ದರ ಫಲ ಅಂತ ಕಾಣುತ್ತೆ. ಗಾಂಧೀಜಿಯವರ ಕನಸಿನ ಭಾರತ ಇನ್ನೂ ನಾವು ಸಾಕಾರಗೊಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಗಾಂಧೀಜಿಯವರು ಅಂತಂದರೆ ಉಪ್ಪಿನ ಸತ್ಯಾಗ್ರಹ, ಹೌದು, ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಬಹಳ ಒಂದು ನಮ್ಮ ಇತಿಹಾಸದಲ್ಲಿ, ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥ ಹೋರಾಟ. ಅದನ್ನು ನೀವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾದ್ರೆ ಹೇಗೆ ಅಂತ?
ನೋಡಿ, ಸ್ವಾತಂತ್ರ್ಯ ಹೋರಾಟದ ಎರಡು ವಿಶೇಷ ಗಾಂಧಿಯವರ ಮಹಾನ್ ಕೊಡುಗೆ ನನ್ನ ಪ್ರಕಾರ ಎರಡು ಮಹಾನ್ ಟೂಲ್ಸ್ ಆಫ್ ಫ್ರೀಡಮ್ ಮೂಮೆಂಟ್. ಒಂದೇನು ಅಂತಂತಂದರೆ ಸತ್ಯಾಗ್ರಹ, ಎರಡನೆಯದು ಸಿವಿಲ್ ಡಿಸೊಬಿಡಿಯನ್ಸ್ ಅಂದರೆ ಅಸಹಕಾರ ಆಂದೋಲನ ಚಳುವಳಿ. ಇವೆರಡೂ ಪ್ರಪಂಚದಲ್ಲೇ ಯಾರು ಕಂಡುಹಿಡಿದೇ ಇರುವಂಥದ್ದು, ಯಾರು ಕಾರ್ಯರೂಪಕ್ಕೆ ತರದ್ದು, ಈ ಪ್ರಮಾಣದಲ್ಲಿ ಈ ಎರಡು ಅಸ್ತ್ರವನ್ನು ರಾಜಕೀಯ ಹೋರಾಟದಲ್ಲಿ ಮೊದಲು ಯಾರಾದರೂ ಮಾಡಿದರೆ ಅದು ಮಹಾತ್ಮ ಗಾಂಧಿಯವರು. ಆ ಸತ್ಯಾಗ್ರಹದ ಕಲ್ಪನೆ ಕೂಡ ಬಹಳ ಮುಖ್ಯ. ಯಾವುದೇ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ಆಳವಾದ ಅಧ್ಯಯನ ಮಾಡಬೇಕು, ಅದರ ಹಿಂದಿನ ಸತ್ಯವನ್ನು ನಾವು ಕಂಡುಹಿಡ್ಕೊಂಡು ಆ ಸತ್ಯವನ್ನು ನಾವು ಸಾಕಾರಗೊಳಿಸಲಿಕ್ಕೆ ಬೇಕಾಗಿರುವಂಥ ನ್ಯಾಯವಾದಂಥ ಒಂದು ಪರಿಹಾರ ಏನು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಬೇಕಾಗಿರ್ತಕ್ಕಂಥ ಮೊದಲನೇ ಮುಖ ಅದು, ಸತ್ಯದ ಮೊದಲನೇ ಮುಖ. ಎರಡನೆಯದು ಆ ಸತ್ಯವನ್ನು ಸಾಕಾರಗೊಳಿಸಲಿಕ್ಕೆ ಮಾಡಬೇಕಾದಂಥ ಕ್ರಮಗಳು, ಅದಕ್ಕೆ ಸತ್ಯಾಗ್ರಹ ಅಂತ ಆಗ್ರಹ ಪಡಿಸುವಂಥದ್ದು ಎರಡನೇ ಮುಖ. ಯಾಕೆ ಅಂತಂದರೆ ಗಾಂಧಿಯವರ ಬಂದು ಆಗಲೇ ಹೇಳಿದಾಗ ಗಾಂಧಿಯವರು ಭಾಳ ದೊಡ್ಡ ಒಬ್ಬ ಆಧ್ಯಾತ್ಮಿಕ ಜೀವಿ. ಅವರು ಸತ್ಯಕ್ಕಾಗಿ ನಾವು ಆಗ್ರಹ ಪಡೋದು ಒಂದಾದರೆ ಸತ್ಯವನ್ನು ಗ್ರಹಿಸುವ ಕೆಲಸ ಕೂಡ ನಾವು ಮಾಡಬೇಕು, ಸತ್ಯಗ್ರಾಹಿ ಕೂಡ ಆಗಬೇಕು ಅನ್ನುವಂಥ ದೊಡ್ಡ ವಿಚಾರವನ್ನು ಇಟ್ಟರು. ಹಾಗಾಗಿ ಗಾಂಧೀಜಿಯವರ ಕಲ್ಪನೆಯ ಸತ್ಯಾಗ್ರಹ ಯಾಕೋ ಸ್ವಾತಂತ್ರ್ಯ ನಂತರ ನಾವು ಅದರ ಸಂಪೂರ್ಣ ಯಶಸ್ಸು ನಾವೆಲ್ಲೂ ಯಾವ ಹೋರಾಟಗಳಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದೇನು ಅಂತಂದರೆ ಅಸಹಕಾರ ಆಂದೋಲನ. ಅವ್ರು ಹೇಳಿದ್ರು, ನಾವು ಯಾವ ಹಿಂಸೆಯೂ ಇಲ್ಲದೆ ನಾವು ಅಸಹಕಾರದಿಂದ ನಾವು ಸರ್ಕಾರದ ವಿರುದ್ಧ ನಾವು ನಿಂತರೆ ಎಂತಹ ಸರ್ಕಾರವಾದರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಿಚಾರನ ಗಾಂಧಿಯವರು ಅರಿತುಕೊಂಡು ಈ ಅಸಹಕಾರ ಆಂದೋಲನದ ಈ ಕಾರ್ಯಕ್ರಮವನ್ನು ಕೂಡ ತಗೊಂಡ್ರು. ಈ ಸತ್ಯಾಗ್ರಹ ಅನ್ನುವಾಗ ಇಡೀ ಪ್ರಪಂಚಕ್ಕೆ ಬಹಳ ಹೆಸರಾದದ್ದು 1931 ಈ ಉಪ್ಪಿನ ಸತ್ಯಾಗ್ರಹ, ದಂಡಿ ಮಾರ್ಚ್. ಆ ದಂಡಿ ಮಾರ್ಚ್ ಅನ್ನೋದ್ರಲ್ಲೂ ನೀವು, ನಾನಾಗಲೇ ಹೇಳಿದೆ, ಗಾಂಧಿ ಒಬ್ಬ ಭಾಳ ದೊಡ್ಡ ಆಧ್ಯಾತ್ಮ ಜೀವಿ. ಅವರಿಗೆ ಈ ಜೈನಿಸಂ, ಈ ಜೈನ ಧರ್ಮದ ಪ್ರಭಾವ ಭಾಳ ಇರ್ತದೆ. ಅವ್ರು ಹೇಳ್ತಾರೆ ಒಂದು ಕಡೆ, ಅವರಲ್ಲಿಂದ ದಂಡಿ ಮಾರ್ಚ್ ಅಂತಾರಲ್ಲ, ಮಾರ್ಚ್ ಅಂತಂದರೆ ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಈ ನಡುಗೆಯಿಂದ ಬರೋದಿದ್ದೆಲ್ಲ, ಅವ್ರು ಹೇಳ್ತಾರೆ ಇಟ್ ಈಸ್ ವಾಕಿಂಗ್ ಇನ್ ಮೆಡಿಟೇಷನ್ ಅಂತ, ಇಟ್ ಇಸ್ ಮೆಡಿಟೇಷನ್ ಇನ್ ವಾಕಿಂಗ್ ಅಂತ. ಅಂದರೆ ಅಲ್ಲೂ ಕೂಡ ನಾವು ಧ್ಯಾನಸ್ಥರಾಗಿ ನಮ್ಮ ಗುರಿಯನ್ನು ನಾವು ಮುಟ್ಟಬೇಕು ಅನ್ನುವಂಥ ಪ್ರಬಲವಾದಂಥ ಒಂದು ಧೋರಣೆಯಿಂದ ನಾವು ಹೋರಾಟ ಮಾಡ್ತಕ್ಕಂಥದ್ದು. ಬರೀ ಒಂದು ಹೊರನೋಟದ ಒಂದು ಆಡಂಬರಕ್ಕಲ್ಲ ನಾವು ಹೋರಾಟ ಮಾಡೋದು, ಅದು ನಮ್ಮ ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಸತ್ಯವನ್ನು ನಾವು ಯಾವತ್ತಿದ್ದರೂ ನಾವು ಪಡಿತೀವಿ ಅನ್ನುವ ನಿಟ್ಟಿನಲ್ಲಿ ಮಾಡುವಂಥದ್ದು ಅನ್ನೋಂಥದ್ದು ಅವರು ತೋರಿಸಿದರು. ನೋಡಿ, ಗಾಂಧಿಯವರು ಆ ದಂಡಿ ಇದರಲ್ಲಿ ಸತ್ಯಾಗ್ರಹದಲ್ಲಿ ಒಂದು ಹಿಡಿ ಉಪ್ಪನ್ನು ಭೂಮಿಯಿಂದ ಎತ್ತಿ ಆ ಉಪ್ಪಿನ ಕಾನೂನನ್ನು ಉಲ್ಲಂಘಿಸುವುದರ ಮೂಲಕ ಒಂದು ಹಿಡಿ ಉಪ್ಪನ್ನು ಎತ್ತಿ ಅಲ್ಲಿಂದ ಆ ಒಂದು ಸಾಂಕೇತಿಕವಾಗಿ ಬ್ರಿಟಿಷ್ ಸರ್ಕಾರವನ್ನು ಅಲುಗಾಡಿಸುವಂಥ ಒಂದು ದೊಡ್ಡ ಕೆಲಸ ಮಾಡಿದ್ರಲ್ಲ, ಇಟ್ ವಾಸ್ ಸಿಂಬಾಲಿಕ್. ಆದರೆ ಅದು ಎಷ್ಟು ಬ್ರಿಟಿಷರ ಕಾನ್ಷಿಯಸ್ಸನ್ನೇ ಅಳ್ಳಾಡಿಸ್ತು, ನಮ್ಮ ಜನರಿಗೆಲ್ಲ ಎಷ್ಟು ಶಕ್ತಿ ತುಂಬಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಗಾಂಧಿ ವಾಸ್ ಅ ಗ್ರೇಟ್ ಸ್ಟ್ರಾಟಜಿಸ್ಟ್, ಇಸ್ ಅ ಗ್ರೇಟ್ ಮಾಸ್ ಲೀಡರ್. ಜನಗಳ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರು, ಬ್ರಿಟಿಷರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರು. ಯಾಕಂದರೆ ಬ್ರಿಟಿಷರು ದೇವರ್ ಹೈಲಿ ಕಲ್ಚರ್ಡ್ ಪೀಪಲ್. ಅವರಿಗೆ ನಾವು ಹೇಗೆ ಮೆಸೇಜ್ ಮುಟ್ಟಿಸಬೇಕು, ಯಾವ ಕಾರ್ಯಕ್ರಮಗಳ ಮೂಲಕ ಅವರನ್ನು ನಾವು ಬಡದೆಬ್ಬಿಸಬೇಕು ಅನ್ನೋದು ಗಾಂಧಿಯವರು ಚೆನ್ನಾಗಿ ಗೊತ್ತಿತ್ತು. ಆ ಕಾರಣದಿಂದ ದಂಡಿ ಸತ್ಯಾಗ್ರಹ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲೇ ಒಂದು ಭಾಳ ಪ್ರಮುಖವಾದ ಘಟನೆ ಅಂಥೇಳಿ ನಾವು ಅದು ಕೂಡ ಅಂದ್ಕೊಂಡಿದ್ದೀವಿ. ಸರ್, ಈಗ ಗೋಖಲೆ ಅವರನ್ನೇ ಸ್ಮರಿಸೋದಾದರೆ, ಸೊ ಹೇಗೆ ಅವರ ಒಂದು ರಾಜಕೀಯ ಗುರು ಮತ್ತು ಮಾರ್ಗದರ್ಶನ ಮಾಡಿದಂಥವರು, ಸೊ ಹೇಗೆ ಅವರನ್ನು ನೀವು ಈ ಸಂದರ್ಭದಲ್ಲಿ ಸ್ಮರಿಸ್ತೀರಾ ಅಂತ? 1857 ನಮ್ಮ ಇತಿಹಾಸದಲ್ಲಿ ನಮಗೆಲ್ಲ ತಿಳಿಸಿರೋ ಹಾಗೆ ಅಲ್ಲಿಂದ ಮೊದಲನೇ ಏನು ಯುದ್ಧ ಯಾವುದು ಸ್ವಾತಂತ್ರ್ಯ ಹೋರಾಟದ ಮೊದಲ ಪ್ರಾರಂಭ ಆಯಿತು ಅಂತ ದಾಖಲೆ ಮಾಡಿರೋದನ್ನು ನಾವು ನೋಡ್ತೇವೆ, ಓದ್ತೇವೆ. ಅದು ಅದಕ್ಕೂ ಮುಂಚೆ ಇನ್ನೂ ಕೆಲವೆಲ್ಲ ಆಗಿವೆ, ಇಲ್ಲ ಅಂತಲ್ಲ, ಅಲ್ಲಲ್ಲೇ ಸ್ಥಳೀಯವಾಗಿ ಆಗಿರೋದನ್ನು ನಾವು ಕಾಣ್ತೇವೆ. ಆದರೆ ಅದನ್ನು ಮೊದಲನೇದು ಅಂತೇಳಿ ಗುರುತಿಸಿರೋತಕ್ಕಂಥದ್ದು ನಾವು ಮಾಡ್ತೇವೆ. ಒಂದು, ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಮನಿಸಬೇಕಾದ್ದು, ಸ್ವಾತಂತ್ರ್ಯ ಬರೀ ಸತ್ಯ ಅಹಿಂಸೆಯ ಮಾರ್ಗ ಗಾಂಧಿಯವರ ಮಾರ್ಗದಲ್ಲಿ ಅಷ್ಟೇ ಆಯಿತು ಅಂತಲೂ ಕೂಡ ನಾವು ಹೇಳಲಿಕ್ಕಾಗಲ್ಲ. ಅನೇಕರು ಹಿಂಸೆಯ ಮಾರ್ಗದಲ್ಲೂ ಕೂಡ ನಂಬಿಕೆ ಇಟ್ಟು ಮಹಾನ್ ದೇಶ ಭಕ್ತರು, ದೇಶ ಪ್ರೇಮಿಗಳು ತಮ್ಮ ಹೋರಾಟಗಳನ್ನು ಮಾಡಿದವರು ಕೂಡ ಇದ್ದಾರೆ. ಅದರಿಂದ ಎಲ್ಲರ ಹೋರಾಟದ ಪರಿಣಾಮ ನಾವು ಸ್ವಾತಂತ್ರ್ಯ ಸಿಕ್ತು ಅನ್ನುವ ಒಂದು ಸತ್ಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆಮೇಲಿಂದ ಈ ಇದರದ್ದು ಯಾವುದು ತಾವು ಹೇಳ್ತಾ ಇದ್ರಿ, ಯಾವುದು ಇದ್ರದ್ದು ತಾವೇನು ಹೇಳ್ತಾ ಇದ್ರಿ, ಮರ್ತೋಯ್ತು ನನಗೆ. ಓಕೆ, ಭಗತ್ ಸಿಂಗ್, ಭಗತ್ ಸಿಂಗ್ ಅವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು, ನೋಡಿ ಅವರ ತ್ಯಾಗಗಳೇನು ಕಡಿಮೆ ಅಲ್ಲ. ಗಾಂಧಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಬಹುಜನ ಒಪ್ಪಿದರು,
ಬಹುಜನ ಒಪ್ಪಿದರು. ಹಾಗಾಗಿ ಗಾಂಧಿಯವ್ರದ್ದೊಂದು ಆಂದೋಲನ ರೂಪದಲ್ಲಿ ಕಾಣ್ತು. ಅವರೂ ಕೂಡ ತಮ್ಮ ಎಲ್ಲ ರೀತಿಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದರು. ಸುಭಾಷ್ ಚಂದ್ರ ಬೋಸರವರ ಸೇವೆ ಏನು ಕಡಿಮೆನೆ, ಅವ್ರು ಮಾಡಿದಂಥ ಹೊರ ದೇಶಗಳಲ್ಲೆಲ್ಲ ಹೋಗಿ ಅಲ್ಲಿಯ ಅಲ್ಲೆಲ್ಲ ಜನಗಳನ್ನು ಸಂಘಟಿಸಿ ಅವರು ದೇಶ ಅವರು ಎಲ್ಲರೂ ಕೂಡ ಒಂದು ನಾವು ಕಾಣುವಂಥದ್ದು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಪ್ರತಿಮವಾದಂಥ ದೇಶಭಕ್ತಿ, ಇದು ಬಹಳ ವಿಶೇಷ ಅಂತ ನನಗನ್ನಿಸ್ತದೆ. ಇವತ್ತು ಆ ದೇಶ ಪ್ರೇಮ, ಆ ದೇಶಭಕ್ತಿ, ಆ ರಾಷ್ಟ್ರೀಯತೆ ನಮ್ಮೆಲ್ಲ ಯುವಕರಲ್ಲಿ ಬರಬೇಕು. ಬಂದಾಗಲೇ ನಾವು ಒಂದು ಒಳ್ಳೆಯ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಇತ್ತು ಉಷಾ ಅವರು ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ ಉಷಾ ಅವರೇ. ಹಲೋ ಹಲೋ, ಹಾಂ ಹೇಳಿ ಉಷಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸರಿ, ಈಗ ಈ ಸ್ವತಂತ್ರ ಹೋರಾಟದ ಒಂದು ಅಂದರೆ ನಾವು ಭಾಳಷ್ಟು ಮಗ್ಗಲುಗಳನ್ನು ಭಾಳಷ್ಟು ಆಯಾಮಗಳನ್ನು ನಾವು ನೋಡಿದ್ದೇವೆ. ಈ ಆಡಳಿತ ವಿಕೇಂದ್ರೀಕರಣ ಅಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಸ್ವತಂತ್ರ ಪೂರ್ವದಲ್ಲೇ ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ಒಂದು ಮಹಾನ್ ಪರಿಕಲ್ಪನೆ ಇತ್ತು. ಈಗ ನಾವು ನೋಡ್ತಾ ಇದ್ದೇವೆ ನಮ್ಮ ಭಾಳಷ್ಟು ಗ್ರಾಮ ಪಂಚಾಯತಲ್ಲಿ ಅಂದರೆ ನಮ್ಮ ಒಂದು 3-tier ಸಿಸ್ಟಮ್ ಇರಬಹುದು, ಒಟ್ಟಾರೆ ಒಂದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ವಿಕೇಂದ್ರೀಕರಣ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಸು ಒಕ್ಕಾಗಿದೆ ಇಡೀ ದೇಶದ ಎಲ್ಲ 28 lakh ಹಳ್ಳಿಗಳಲ್ಲೂ ಕೂಡ ನಾವು ಒಂದು ನಾಯಕತ್ವವನ್ನು ಬೆಳೆಸ್ತಾ ಇದ್ದೇವೆ. ಇದೆಲ್ಲ ಒಂದು ಗಾಂಧೀಜಿ ಕಂಡಂತಹ ಒಂದು ಕನಸಿನ ಒಂದು ಪರಿಣಾಮನೇ ಇವೆಲ್ಲ ನಾವು ನೋಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟಿದ್ದಾರೆ ಪಂಚಾಯತಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ. ಇದು ಕೂಡ ಒಂದು ಮಹತ್ವದ ಒಂದು ಬೆಳವಣಿಗೆ. ಗಾಂಧೀಜಿ ಕಂಡಂತಹ ವಿಕೇಂದ್ರೀಕರಣದ ಕನಸು, ವಿಕೇಂದ್ರೀಕರಣದ ಪರಿಕಲ್ಪನೆ ಹೇಗಿತ್ತು ಅಂತ ನೋಡಿ. ಗ್ರಾಮ ಸ್ವರಾಜ್ಯದಿಂದ ಪೂರ್ಣ ಸ್ವರಾಜ್ಯ ಕಲ್ಪನೆಯನ್ನು ಗಾಂಧಿ ನಮ್ಮ ಮುಂದೆ ಇಟ್ಟರು. ಅವ್ರು ಹೇಳಿದ್ರು ಎಲ್ಲಿಯವರೆಗೆ ನಮ್ಮ ಗ್ರಾಮಗಳು ಸ್ವತಂತ್ರ ಆಗೋದಿಲ್ಲ, ಎಲ್ಲಿಯವರೆಗೆ ಅವು ಸ್ವಾವಲಂಬನೆ ಆಗೋದಿಲ್ಲ, ನಾವು ರಾಷ್ಟ್ರದ ಬಗ್ಗೆ ಮಾತನಾಡೋದು ಅದು ಅಲ್ಲ ಅನರ್ಥ ಅನ್ನುವ ಭಾವನೆ ಗಾಂಧೀಜಿಯವರದ್ದು. ಅವರು ಪ್ರತಿಯೊಂದು ಹಳ್ಳಿಯೂ ಕೂಡ ಸ್ವತಂತ್ರವಾಗಿರಬೇಕು, ಸ್ವಾವಲಂಬಿಯಾಗಿರಬೇಕು, ಅಂದರೆ ಅಲ್ಲೇ ಉತ್ಪನ್ನ ಆಗಬೇಕು, ಅಲ್ಲೇ ವಿತರಣೆ ಆಗಬೇಕು, ಹಾಗೂ ಅಲ್ಲೇ ಅದು ಕನ್ಸಂಪ್ಷನ್ ಆಗಬೇಕು. ಈ ರೀತಿಯಾದಂಥದ್ದು ಎಲ್ಲೋ ಹೊರಗಿನಿಂದ ನೀವು ತರ್ತಕ್ಕಂಥದ್ದೆಲ್ಲ, ಆಯಾ ಹಳ್ಳಿಗಳೆಲ್ಲ ಅಗತ್ಯತೆಗಳಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅಲ್ಲೇ ತಯಾರಾಗಬೇಕು, ಅಲ್ಲಿಯೇ ಜನ ಅದನ್ನು ಬಳಸಬೇಕು ಅನ್ನುವ ಈ ಒಂದು ಕಲ್ಪನೆ ಇತ್ತಲ್ಲ, ಇದು ಬಹಳ ಮುಖ್ಯ. ನೋಡಿ, ಈಗ 70 ನಂತರ ನಾವಿವಾಗ ಆತ್ಮನಿರ್ಭರ ಭಾರತದ ಬಗ್ಗೆ ಕಲ್ಪನೆ ಇಟ್ಟಿದ್ದೇವೆ ನಾವು. ಇದು ಗಾಂಧೀಜಿಯವರು ಕೊಟ್ಟಂಥ ಸ್ವಾವಲಂಬನೆ ಭಾರತದ ಒಂದು ಕಲ್ಪನೆಯೇ ಅದು. ಸ್ವಚ್ಛ ಭಾರತದ ನಾವು ಕಲ್ಪನೆಯನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದನ್ನು ಪ್ರತಿಪಾದಿಸ್ತಾ ಇರ್ತಕ್ಕಂಥ ಗಾಂಧೀಜಿಯವರು ಕೊಟ್ಟಂಥ ಕಲ್ಪನೆ. ಶ್ರಮ ಸಂಸ್ಕೃತಿಯ ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲವೂ ಕೂಡ ನೋಡಿ ಗ್ರಾಮ ನೈರ್ಮಲ್ಯದ ಬಗ್ಗೆ ಗಾಂಧಿ ಮಾತಾಡಿದರು. ಇವೆಲ್ಲ ನಾನು ಹೇಳೋದು ಈ ಗಾಂಧೀಜಿಯವರ ಚಿಂತನೆಗಳೇನಿವೆ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮಗೆ ಇಟ್ ಈಸ್ ವೆರಿ ವೆರಿ ರೆಲೆವೆಂಟ್. ಅದನ್ನು ಗಾಂಧೀಜಿಯವರು ಗ್ರಾಮದ ಮಟ್ಟದಿಂದ ಅದನ್ನು ನಾವು ದಿಲ್ಲಿಯವರೆಗೆ ತೊಗೊಂಡೋಗಬೇಕು ಅನ್ನೋ ಆಸೆ. ಅದರಿಂದ ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳಿದರು. ಅಂದರೆ ದಿಲ್ಲಿಯಿಂದ ಹಳ್ಳಿ ಬರೋದಲ್ಲ, ಹಳ್ಳಿಯಿಂದ ದಿಲ್ಲಿಗೆ ನಮ್ಮ ಅಧಿಕಾರ ಮೂಮೆಂಟ್ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡ್ರು. ಅವರು ಇನ್ನೊಂದು ಏನು ಹೇಳ್ತಾ ಇದ್ರು ಅಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕು ಅಂತಂದರೆ ಯಾವ ರೀತಿ ಆಗಬೇಕು, ನಾವು ವಿದೌಟ್ ಹರ್ಟಿಂಗ್ ನೇಚರ್ ಆ್ಯಂಡ್ ಕಲ್ಚರ್, ಆ ಹಳ್ಳಿಯ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಆ ಹಳ್ಳಿಯ ಇದು ಏನು ಪರಿಸರವನ್ನು ಉಳಿಸಿಕೊಂಡು ನಾವು ಅಭಿವೃದ್ಧಿ ಮಾಡಬೇಕು. ಈಗಿನ ಕಾಲದ ನಮ್ಮ ಅಭಿವೃದ್ಧಿಯ ಕಲ್ಪನೆ ಇದೆಯಲ್ಲ, ಇದು ಗಾಂಧಿಯವ್ರಿಗೆ ಇರಲಿಲ್ಲ. ದೊಡ್ಡ ದೊಡ್ಡ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟೋದು ಹಾಗಲ್ಲ. ಗಾಂಧಿಯವರದ್ದು ಆಯಾ ಸ್ಥಳೀಯವಾದಂಥ ವಸ್ತುಗಳಿಂದ ನಾವು ನಿರ್ಮಾಣ ಮಾಡಿದಂಥ ಒಂದು ಕಟ್ಟಡಗಳಿರ್ಬೋದು ಅಲ್ಲಿದು, ಅಂದರೆ ನಾವು ಪರಿಸರಕ್ಕೆ ಹಾನಿ ಮಾಡದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಕಲ್ಪನೆಯನ್ನು ಗಾಂಧಿಯವರು ಕೊಟ್ಟರು. ಹಾಗಾಗಿ ಅವರು ಬಹಳವಾದ ಆಸೆ ಇಟ್ಟಿದ್ದೇನು ಅಂತಂದರೆ ನಮ್ಮ ಗ್ರಾಮಗಳು ಅವು ಸಂತೃಪ್ತಿಯಿಂದ ನೆಮ್ಮದಿಯಿಂದ ಬದುಕಬೇಕು, ಅದು ಮೂಲಕ ಅದು ಗಟ್ಟಿಯಾದರೆ ದೇಶ ಗಟ್ಟಿಯಾಗುತ್ತೆ ಅಂತ. ಯಾಕಂದರೆ ನಮಗೆ ಇವತ್ತಿಗೂ ಕೂಡ ಭಾರತದಲ್ಲಿ 65% ಹಳ್ಳಿಗಳೇ ಆಗಿದೆ. ಇವತ್ತಿಗೂ ಕೂಡ 65% ಜನ ಇವತ್ತಿಗೂ ಕೂಡ ಕೃಷಿಯನ್ನು ಅವಲಂಬಿಸಿ ಬದುಕ್ತಾ ಇದ್ದಾರೆ. ಅದರಿಂದ ಇಡೀ ನಮ್ಮ ನಿಜವಾಗಲೂ ಒಬ್ಬ ದೇಶದ ಕಟ್ಟ ಕಡೆಯ ಮನುಷ್ಯ, ಅವನು ಬಡವ, ಅವನು ಏನಾದರೂ ಅವನು ಬದುಕು ಹಸನಾಗಬೇಕಾದ್ರೆ ಅವನು ಹಳ್ಳಿಯಲ್ಲಿರುವವನು. ಅದರಿಂದ ಹಳ್ಳಿಯ ಅಭಿವೃದ್ಧಿಯಿಂದಲೇ ಅವನು ಕೂಡ ಅವನ ಬದುಕು ಹಸನಾಗ್ತದೆ, ಕೈ ತುಂಬ ಕೆಲಸ ಸಿಗಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಶ್ರಮ ಸಂಸ್ಕೃತಿಯ ದೇಶ ಇದು. ಅವ್ರು ಹೇಳ್ತಾ ಇದ್ರು ಗಾಂಧಿಯವರು ಒಂದು ಮಾತು, ಜಾಬ್ಲೆಸ್ ಗ್ರೋತ್ ಈಸ್ ಜಾಯ್ಲೆಸ್ ಗ್ರೋತ್. ಸಂತಸ ಇಲ್ಲದೇ ಇರುವಂಥ ಈಗೇನಾಗ್ತಾ ಇದೆ, ನಮ್ಮಲ್ಲಿ ಎಲ್ಲ ಆರ್ಥಿಕವನ್ನೆಲ್ಲ ಬೆಳೆದಿದ್ದೀವಿ. ಇವತ್ತು ನೋಡಿ, ಒಂದು ಪ್ಯಾಂಡಮಿಕ್ ಬಂದು ಸಡನ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕೇಳ್ತೀವಿ. ಈ ಸ್ಥಿತಿ ಯಾಕೆ ಬರಬೇಕು? ಗಾಂಧಿಯವರದ್ದು ಅಂತಹದ್ದು ಇತ್ತು. ಅಂದರೆ ಕೆಳಸ್ತರದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಕೆಲಸಗಳು ಮಾಡಿಕೊಂಡು ಸಹಕಾರದಿಂದ ನೆಮ್ಮದಿಯಿಂದ ಬದುಕುವಂಥ ಕೆಲಸ ಆದರೆ ಅದು ತನ್ನ ತಾನಾಗಿ ಮಿಕ್ಕೆಲ್ಲ ಅಭಿವೃದ್ಧಿಗಳು ಜೊತೆ ಜೊತೆಯಾಗಿ ಕೂಡ ಬರುತ್ತೆ ಅನ್ನುವ ಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದರು. ಎಸ್ ಸರ್. ಈಗ ಮೈಸೂರಿಂದ ಉಷಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಉಷಾ ಅವರೇ.
ಹಲೋ ಹಲೋ ನಮಸ್ಕಾರ ಸರ್, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇಂದಿನ ದೇಶ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ಗಾಂಧಿ ಯಾವ್ದು ಮಾಡಬೇಡಿ ಅಂದ್ರು ಅದನ್ನೇ ಮಾಡ್ಕೊಂಡು ಕೊಡಿತಂದರೆ. ಈಗ ಇದಕ್ಕೆಲ್ಲ ಕಾರಣ ಅಂದ್ರೆ ಸ್ವಾರ್ಥನೇ ಕಾರಣ ಸರ್. ಈ ಮಕ್ಕಳಲ್ಲಿ ದೇಶ ಪ್ರೇಮ ಮೂಡಿಸುದನ್ನು ತಂದೆ ತಾಯಿ ಇರ್ಬೋದು ಶಾಲೆ ಆಗಿರ್ಬೋದು ಎಡವ್ತಾ ಇದ್ದಾರೆ. ಈ ಸ್ವಾರ್ಥದಿಂದ ಈ ಸಮಾಜ ಸ್ಥಿತಿ ತುಂಬಾ ಅಧೋಗತಿ ಆಗ್ತದೆ. ಇದನ್ನ ನೆನ್ಸ್ಕೊಂಡ್ರೆ ಗಾಂಧಿ ಅವ್ರು ಮತ್ತೆ ಹುಟ್ಟು ಬಂದು ಈ ಸಮಾಜನ ಸರಿ ಮಾಡಬಾರ್ದು ಅನ್ನೋ ಅಷ್ಟು ಬೇಜಾರಾಗುತ್ತೆ ಸರ್. ಇದೆಲ್ಲ ಸರಿಯಾಗಿ ಮಾಡೋದಕ್ಕೆ ಯಾರ ಕಾರಣ, ಯಾರ ಇದಾಗ್ಬೇಕು, ಸಿದ್ಧತೆ ಮಾಡ್ಕೊಬೇಕು ಸರ್? ಒಳ್ಳೆ ಪ್ರಶ್ನೆನೇ ನೀವು ಎತ್ತಿದ್ರಿ. ನೋಡಿ, ನಾನಾದ್ರೂ ಹೇಳೋದು, ಗಾಂಧಿಯವರು ಅದೇ ಹೇಳ್ತಾ ಇದ್ರು, ಮೊದಲು ನನ್ನಿಂದ ಆಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ನಾವು ಬದಲಾವಣೆ ಸಮಾಜದಲ್ಲಿ ತರಬೇಕಾದ್ರೆ ಮೊದಲು ವ್ಯಕ್ತಿಯಿಂದ ಆಗಬೇಕು ಅನ್ನುವಂಥದ್ದು. ಬಿ ದ ಚೇಂಜ್ ಯು ವಿಶ್ ಟು ಸೀ ಇನ್ ದ ವರ್ಲ್ಡ್ ಅಂತ. ಇವಾಗ ನೋಡಿ, ನಾವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾತಾಡೋದಲ್ಲ, ನಾನೊಬ್ಬ ವೈಯಕ್ತಿಕವಾಗಿ ನಾನು ಏನು ಮಾಡಬಲ್ಲೆ ಅನ್ನುವಂಥ ಆಲೋಚನೆ ಎಲ್ಲ ನಾಗರಿಕರು ಮಾಡಿಬಿಟ್ರೆ ನಮ್ಮ ನಿಜವಾದ ಸರ್ಕಾರಗಳೇ ಬೇಕಿಲ್ಲ ಅನ್ನುವಂಥ ರೀತಿಯಲ್ಲಿ ದೇಶದಲ್ಲಿ ಅಭಿವೃದ್ಧಿ ಆಗಿಬಿಡುತ್ತೆ. ಅಂದರೆ ನಾವು ವೈಯಕ್ತಿಕವಾಗಿ ನಾವು ಏನನ್ನು ಮಾಡಬಲ್ಲೆವು, ನಮ್ಮ ಕೈಲಾದದ್ದೇನು ಅಂತ ನಾವೇನು ಅಂದ್ಕೊಳ್ತೇವೆ ಅನೇಕ ವೇಳೆ ಅಂತಂದರೆ, ನಾನು ಯಾವುದೋ ಒಂದು ದೊಡ್ಡ ಉನ್ನತ ಪದವಿಯನ್ನು ಅಲಂಕರಿಸಿದರೆ ಮಾತ್ರ ನಾನು ದೇಶ ಸೇವೆ ಮಾಡಲಿಕ್ಕೆ ಸಾಧ್ಯ, ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ದೇಶನ ಉದ್ಧಾರ ಮಾಡಲಿಕ್ಕೆ ಅನ್ನುವ ಕಲ್ಪನೆಯನ್ನು ನಾವೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದು ಹಾಗಲ್ಲ. ನಾಗರಿಕರಾಗಿಯೂ ಕೂಡ ನಮ್ಮ ನಮ್ಮ ಸ್ಥರಗಳಲ್ಲಿ ನಮ್ಮ ನಮ್ಮ ಸ್ಥಿತಿಯಲ್ಲಿ ನಾವು ದೇಶದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ನಿಮ್ಮ ಆಲೋಚನೆ ಭಾಳ ಚೆನ್ನಾಗಿದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿ ಎನಿ ಒನ್ ಹೂ ಫಾಲೋಸ್ ಗಾಂಧಿ ವಿಲ್ ನೆವರ್ ಬಿ ರೆಂಡರ್ಡ್ ಯೂಸ್ಲೆಸ್. ಗಾಂಧಿಯನ್ನು ಅನುಕರಣೆ ಮಾಡಿದವರು ಯಾರೂ ಕೂಡ ಇವತ್ತು ನಿಷ್ಪ್ರಯೋಜಕರು ಅಂತ ಯಾರೂ ಆಗಿಲ್ಲ. ಅದರಿಂದ ಅವರ ಗಾಂಧಿಯನ್ನು ನಾವೇನು ಅಂಧಾನುಕರಣೆ ಮಾಡುವ ಅಗತ್ಯ ಇಲ್ಲ. ಅವರ ಪ್ರಿನ್ಸಿಪಲ್ಸ್ ಟ್ರೂತ್ ಆ್ಯಂಡ್ ನಾನ್ ವಯಲೆನ್ಸ್ ಇದೆ, ಅದನ್ನು ನಮ್ಮ ಬದುಕಿನಲ್ಲಿ ಎಷ್ಟು ಸಾಧ್ಯವನ್ನು ಅಳವಡಿಸ್ಕೊಂಡ್ರೆ ಸಾಕು. ಗಾಂಧಿಯವರು ಸ್ಟ್ರಾಟಜಿ ನಮ್ಮದೇ ಇರ್ಬೋದು. ಈಗ ಆ ಕಾಲದಲ್ಲಿ ಗಾಂಧಿಯವ್ರು ಬೇಕಾದಂಥ ಅವ್ರ ಸ್ಟ್ರಾಟಜೀಸ್ ಅವ್ರು ಮಾಡಿದರು. ಈಗ ನಮ್ಮ ಕಾಲದಲ್ಲಿ ನಮಗೇನು ಅನುಗುಣವೋ ಅದನ್ನು ಮಾಡ್ಕೊಳ್ತಾ ನಾವು ಮಾಡ್ಕೊಳ್ತಾ ಹೋದರೆ ಈಚ್ ಒನ್ ಆಫ್ ಎಸ್ ಕ್ಯಾನ್ ಬಿ ಎ ಗಾಂಧಿ ಇನ್ ಅವರ್ ಓನ್ ವೇ. ನಮ್ಮ ನಮ್ಮ ಶೈಲಿಯಲ್ಲೇ ನಾವು ಗಾಂಧಿಗಳಾಗಿದ್ದುಕೊಂಡು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ಒಂದು ಒಂದು ರೀತಿಯ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾನಾದರೂ ಅಂದ್ಕೊಳ್ಳೋದು, ಈಗ ಉಷಾ ಮೇಡಮ್ ಅವರು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ರು. ಉಷಾ ಮೇಡಮ್ ಅವರಿಂದಲೇ ಈ ಕೆಲಸ ಪ್ರಾರಂಭ ಆಗಬೇಕು, ಅದು ಗಾಂಧಿಯವರ ಕೆಲಸ ಕೂಡ ಆಗಿತ್ತು. ನೋಡಿ, ಅವರು ಇಡೀ ದೇಶವನ್ನು ಆಯೋಜನೆ ಮಾಡುವಾಗ ಗಾಂಧಿಯವರೇನು ಭಾಳ ದೊಡ್ಡ ಏನು ಒರೇಟರಲ್ಲ, ಅವರೇನು ಅಂತಹ ದೊಡ್ಡ ಪ್ರಭಾವ ನೋಡೋಕ್ಕೇನು ಅಂತಹ ಸುಂದರವಾದ ವ್ಯಕ್ತಿನೂ ಅಲ್ಲ. ಆದರೆ ಅವರ ಮಾತಿಗೆ ಜನ ಯಾಕೆ ಮಾರು ಹೋಗ್ತಿದ್ರು ಅಂದರೆ, ಅವರ ನಡೆಯಲ್ಲಿ ಆ ಒಂದು ನಿಷ್ಠೆ ಇತ್ತು, ಪ್ರಾಮಾಣಿಕತೆ ಇತ್ತು. ಅದರಿಂದ ನಾವು ಗಾಂಧಿ ವಿಚಾರಗಳನ್ನು ತತ್ವಗಳನ್ನು ಅನುಕರಣೆ ತರುವ ಪ್ರಯತ್ನ ಎಷ್ಟು ನಾವು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟಾದರೂ ಇನ್ಫ್ಲೂಯೆನ್ಸ್ ನಮ್ಮ ಸುತ್ತಮುತ್ತ ಆಗ್ತಾ ಇರುತ್ತೆ. ಗಾಂಧಿ ಈಸ್ ಹಿಯರ್ ಆ್ಯಂಡ್ ದೇರ್ ವಿಲ್ ಡೆಫಿನೆಟ್ಲಿ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಇನ್ ಸೊಸೈಟಿ ಅನ್ನೋ ಮಾತು ನಂದು. ಅಂದರೆ ಗಾಂಧೀಜಿಯವರು ಹೇಳಿದ್ದಂಥದ್ದು ಎಲ್ಲ ರೀತಿಯಾದಂಥ ಅಂದರೆ ವ್ಯಸನಗಳನ್ನು, ವ್ಯಸನ ಮುಕ್ತ ವ್ಯಾಜ್ಯ ಮುಕ್ತ ಗ್ರಾಮಗಳು ಬೇಕು ಅನ್ನುವಂಥದ್ದು ಅವರ ನಿಜವಾದ ಒಂದು ಪರಿಕಲ್ಪನೆ ಆಗಿತ್ತು, ವ್ಯಸನ ಮುಕ್ತ ವ್ಯಾಜ್ಯ ಮುಕ್ತ ಅಂತ. ಅಂದರೆ ಈಗ ಈ ನಾಳೆ ನಾವು ಸ್ವತಂತ್ರ ದಿನೋತ್ಸವದ ಒಂದು ಧ್ವಜವನ್ನು ಆಚರಣೆ ಮಾಡುವಂಥ ಒಂದು ಸುಸಂದರ್ಭ, ಒಂದು ಸಂಭ್ರಮ, ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ 1947 ಸಂದರ್ಭದಲ್ಲಿ ಗಾಂಧೀಜಿಯವರ ಮನಸ್ಥಿತಿ ಸ್ವತಂತ್ರ ದೊರೆತ ಸಂದರ್ಭದಲ್ಲಿ ಹೇಗಿತ್ತು, ಈಗ ನಾವು ಫ್ಲಾಗಾಸ್ಟಿಂಗು ಕೂಡ ಮಾಡುವಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ನಾವಿದ್ದೇವೆ, ಹೇಗೆ ಅದನ್ನು ನೀವು ಸ್ಮರಿಸ್ಕೊಳ್ತೀರಾ ಅಂತ. ನಾನಾದ್ರೂ ನೋಡಿ, ಗಾಂಧಿ ಬಿಟ್ಟು ಭಾರತ ಇಲ್ಲ, ಭಾರತ ಬಿಟ್ಟು ಗಾಂಧಿ ಇಲ್ಲ. ಒಂದು ನಾನು ಹೇಳ್ತೇನೆ, ಸ್ವಾತಂತ್ರ್ಯ ಬಂದಂತಹ ದಿನ ಗಾಂಧಿಯವರು ದಿಲ್ಲಿಯಲ್ಲಿ ಸಂಭ್ರಮದಲ್ಲಿರಲಿಲ್ಲ. ಅವರು ನಾವ್ಕೋಲಿಯಲ್ಲಿ, ಪಶ್ಚಿಮ ಬಂಗಾಳದ ನಾವ್ಕೋಲಿಯಲ್ಲಿ ಹಿಂದೂ ಮುಸ್ಲಿಮರ ದಂಗೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಶಾಂತಿಗಾಗಿ ಕೆಲಸ ಮಾಡಲಿಕ್ಕೆ ಹೋಗಿ ಆ ಹಳ್ಳಿಯಲ್ಲಿ ಇದ್ದಂಥವ್ರು. ನೋಡಿ, ನಾನು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಗಾಂಧಿಯವರು ಬರೀ ಒಂದು ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ, ಸ್ವಾತಂತ್ರ್ಯ ಹೋರಾಟದ ಚೌಕಟ್ಟಿನಲ್ಲಿ ಗಾಂಧಿಯವ್ರನ್ನ ನಿಲ್ಲಿಸೋದು ಬಹಳ ತಪ್ಪು. ಅವರಿಗೆ ದೇಶವನ್ನು ಕಟ್ಟುವ ಕಲ್ಪನೆಯೇ ಬೇರೆ ಇತ್ತು. ಎಲ್ಲ ಜನರು ಸಮುದಾಯದವರು ನೆಮ್ಮದಿಯಿಂದ ಬದುಕಬೇಕು ಅನ್ನುವ ದೊಡ್ಡ ಕಲ್ಪನೆ ಇತ್ತು. ಅದರಿಂದ ಸ್ವಾತಂತ್ರ್ಯ ಹೋರಾಟದ ದಿನ ಗಾಂಧಿಯವರು ಡೆಲ್ಲಿಯಲ್ಲಿರಲಿಲ್ಲ. ಅವರು ಹೊರಗಡೆ ಇದ್ದುಕೊಂಡು ಅವರು ದೇಶದ ಶಾಂತಿಗಾಗಿ ಜನರ ನಡುವೆ ಇದ್ದು ಕೆಲಸ ಮಾಡ್ತಾ ಇದ್ದನ್ನು ನಾವು ಕಾಣ್ತೇವೆ. ನಾನಾದರೂ ಸರ್, ನಿಮಗಾಗಲೇ ಹೇಳಿದಾಗೆ ನೋಡಿ, ಗಾಂಧಿ ಇವತ್ತು ವಿಶ್ವಕ್ಕೆ ಬೇಕಾಗಿದ್ದಾರೆ. ದ ವರ್ಲ್ಡ್ ವಾಂಟ್ಸ್ ಗಾಂಧಿ. ಅವರ ತತ್ವಗಳು ಅಷ್ಟು ಅಮೂಲ್ಯವಾಗಿವೆ. ಇನ್ಫ್ಯಾಕ್ಟ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಆಲ್ ವರ್ಲ್ಡ್ಲಿ ಅಫೇರ್ಸ್. ಯಾವುದೇ ಇರ್ಬೋದು, ವಿಶ್ವ ಶಾಂತಿಯಿಂದಾದಿಯಾಗಿ ಎಲ್ಲರಿಗೂ ಕೂಡ ಇವತ್ತು ಗಾಂಧಿ, ಇಡೀ ಪ್ರಪಂಚ ಗಾಂಧಿಯನ್ನು ಎದುರು ನೋಡ್ತಾ ಇದೆ. ಅವರ ನಾಯಕತ್ವದಕ್ಕೆ ಅಷ್ಟು ಗೌರವದಿಂದ ಕಾಣ್ತಾ ಇದ್ದಾರೆ. ದುರಾದೃಷ್ಟ, ನಮ್ಮ ದೇಶದಲ್ಲಿ ಯಾಕೋ ನಾವು ಅವರ ಎಲ್ಲ ಕೆಲಸಗಳನ್ನು ಅಷ್ಟು ನಾವು ಗಂಭೀರವಾಗಿ ತೊಗೊಂಡಿಲ್ಲ ಅನ್ನೋದಂಥದ್ದೇ ನಮ್ಮೊಂದು ಒಂದು ದುರ್ದೈವ ಅಂತ ನನಗನ್ನಿಸ್ತದೆ. ಸಿ ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಏಷ್ಯನ್ಸ್ ಆಫ್ ದ 19th ಸೆಂಚುರಿ. ಎಂಥ ಒಬ್ಬ
ರಾಜಕೀಯ ಸಂತ ನೋಡಿ. ಪ್ರಾಯಶಃ ಗಾಂಧಿಯವರ ನಂತರ ನಾವು ಯಾರನ್ನು ಸಂತರ ಒಂದು ಸ್ಥಾನದಲ್ಲಿ ನಾವು ಪ್ರಾಯಶಃ ಆಚಾರ್ಯ ವಿನೋಬ ಭಾವ್ರೆ ಅವ್ರನ್ನ ಜೆ ಪಿ ಅವರನ್ನ ಬಿಟ್ಟರೆ ನಾವು ಇನ್ಯಾರನ್ನು ನಾವು ಆ ಒಂದು ಮಟ್ಟದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗದೆ ಇದ್ದದ್ದು ಈ ದೇಶದ ದುರ್ದೈವ ಅಂತ ನಾನು ಅಂದ್ಕೊಳ್ತೀನಿ. ಅದರಿಂದ ಎಸೆನ್ಷಿಯಲಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಪರಂಪರೆಯ ಪ್ರತೀಕವಾದಂಥ ಸತ್ಯ ಮತ್ತು ಅಹಿಂಸೆಯ ಆ ನೆಲೆಗಟ್ಟಿದಲ್ಲಿ ಇಡೀ ಹೋರಾಟವನ್ನು ರೂಪುಗೊಳಿಸಿದ್ರಲ್ಲ, ಇದು ನಿಜವಾದಂಥ ಭಾರತೀಯ ಶಕ್ತಿ, ಭಾರತೀಯ ಒಂದು ಒಂದು ಸಂಸ್ಕೃತಿಯಲ್ಲಿ ಇರತಕ್ಕಂಥ ಒಂದು ದೊಡ್ಡ ಗಟ್ಟಿತನ. ಅದನ್ನು ಗಾಂಧಿಯವರು ಪ್ರಯೋಜನ ಮಾಡಿದರು, ಅದರಿಂದ ಇಷ್ಟೆಲ್ಲ ಸಾರ್ಥಕವಾಗಿ ಅವರು ಸಫಲರಾದರು ಅಂತೇಳಿ ನಾನು ಅಂದ್ಕೋತೀನಿ. ಒಬ್ಬ ಹಿರಿಯ ಸ್ವತಂತ್ರ ಹೋರಾಟಗಾರನ ಮಾತಾಡಿಸಿದಾಗ ಅವರು ಏನು ಹೇಳಿದ್ರು ಅಂದರೆ, ಗಾಂಧೀಜಿ ಬಗ್ಗೆ ಕೆಲವು ಒಂದು ಯುವ ಸಮೂಹ ಇರಬಹುದು, ಕೆಲವು ಜನ ಕೆಲವು ವರ್ಗ ಅವಹೇಳನ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅದು ಟೀಕೆ ಮಾಡೋದು ಅವಹೇಳನ ಮಾಡೋದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಯಾಕೆ ಅಂತಂದರೆ, ನಾವೆಲ್ಲರಿಗೂ ಕೂಡ ಏನು ಹೇಳೋದಂತಂದರೆ, ಗಾಂಧೀಜಿ ಟೀಕೆಗಿಂತ ಟೀಕಾತೀತ ವ್ಯಕ್ತಿ ಅಲ್ಲ. ಅವರು ಒಬ್ಬ ಟೀಕೆಗೆ ಒಳಗಾದಂಥ ವಿಮರ್ಶೆಗೆ ಒಳಪಡುವಂತಹ ವಿಮರ್ಶೆಗೆ ಸ್ವತಃ ಒಳಪಟ್ಟಂತಹ ವ್ಯಕ್ತಿ. ನಾವು ಹೇಳೋದೇನಂತಂದರೆ, ಯುವ ಸಮೂಹ ಗಾಂಧೀಜಿಯವರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಗಾಂಧೀಜಿಯವರ ಒಂದು ತತ್ವ ಚಿಂತನೆಗಳು, ಅವರ ಜೀವನದ ಒಂದು ಹೋರಾಟ ಅವರ ಸ್ವಲ್ಪನಾದರೂ ತಿಳ್ಕೊಂಡು ಓದಿ ನಂತರ ಮಾತಾಡಿದ್ರೆ ಹೆಚ್ಚು ಸೂಕ್ತ ಅಂತ ನಾನು ಹೇಳ್ತಾರೆ. ಹೇಳುವ ಮಾತನ್ನು ನೂರಕ್ಕೆ ನೂರು ನಾನು ಒಪ್ತೇನೆ. ನಾನು ಅನೇಕ ವೇಳೆ ಈ ಯುವಕರನ್ನು ಕುರಿತು ಮಾತನಾಡುವಾಗ ನಾನು ಅವ್ರಿಗೆ ಹೇಳ್ತೇನೆ, ಫಸ್ಟ್ ಸ್ಟಡಿ ಗಾಂಧಿ, ರೀಡ್ ಗಾಂಧಿ, ಅಂಡರ್ಸ್ಟ್ಯಾಂಡ್ ಗಾಂಧಿ, ಆಮೇಲೆ ಕ್ವೆಶ್ಚನ್ ಗಾಂಧಿ. ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಚಾಲೆಂಜ್ ಗಾಂಧಿ. ಇದು ಬಹಳ ಮುಖ್ಯ. ಯಾಕೆಂದರೆ ಯಾವ ವ್ಯಕ್ತಿಯ ಬಗ್ಗೆಯೂ ಇಷ್ಟು ವ್ಯಾಪಕವಾದಂಥ ಸಾಹಿತ್ಯ, ಇಷ್ಟು ಪಾರದರ್ಶಕ ಬದುಕು ನೀವು ಪ್ರಪಂಚದಲ್ಲೇ ಕಾಣಲಿಕ್ಕೆ ಸಾಧ್ಯ. ಭಾರತ ಸರ್ಕಾರ 100 volumes ದ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಅವರೆಲ್ಲ ಭಾಷಣಗಳು, ಅವರೆಲ್ಲ ಬರವಣಿಗೆಗಳನ್ನು ಪರ್ಫೆಕ್ಟಾಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ ಗಾಂಧಿಯ ಕಾಲದಲ್ಲೇ ಗಾಂಧಿಯ ವಿಚಾರಗಳ ಬಗ್ಗೆ ಅನೇಕರು ಟೀಕೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಗಾಂಧಿಯವರು ಕೆಲವು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದರಿಂದ ನೀವು, ನಾನು ಒಪ್ತೇನೆ, ಗಾಂಧಿ ಏನು ಟೀಕಾ ಇದಿಲ್ಲ, ಏನು ಟೀಕಾತೀತರಲ್ಲ, ಅವರನ್ನು ಕೂಡ ಟೀಕೆಗೆ ಒಳಪಡುವಂಥ ನಾವು ಇವತ್ತಿಗೂ ಕೂಡ ಬಿ ಮಸ್ಟ್ ಕ್ವಶನ್. ನಾನು ಕೂಡ ಗಾಂಧಿಯವರ ಅಧ್ಯಯನ ಮಾಡಿದ್ದೇನೆ, ಅವರನ್ನು ನಾನು ಪ್ರಶ್ನೆ ಮಾಡಿಕೊಂಡಿದ್ದೇನೆ. ಆದರೆ ಅವೆಲ್ಲವೂ ಕೂಡ ಸಮಂಜಸವಾದ ಉತ್ತರ ಸಿಕ್ಕಿರೋದನ್ನು ನನಗೆ ಕೆಲವು ಸಮಯ ಭಾಳ ನೋವಾಗುತ್ತೆ. ಈ ಸಾಮಾಜಿಕ ತಾಳಗಳಲ್ಲಿ ಜಾಲತಾಳಗಳಲ್ಲಿ ಕೆಲವು ಕೆಟ್ಟ ವಿಚಾರಗಳನ್ನು ಪ್ರಸಾರ ಮಾಡಿಬಿಡ್ತಾರೆ. ಆದರೆ ಅದರ ಹಿಂದೆ ಒಂದು ಅರ್ಥ ಮಾಡ್ಕೊಳ್ಬೇಕು. ನೀವು ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ, ಅಧ್ಯಯನ ಮಾಡಬೇಕು, ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಮಾಡಿದರೆ ಗಾಂಧಿಯವರು ನಮ್ಮ ನಿಜಕ್ಕೂ ಸ್ಫೂರ್ತಿ ಆಗ್ತಾರೆ. ಗಾಂಧಿಯವರನ್ನು ಒಮ್ಮೆ ಓದಿದರೆ ಸಾಕು, ಎಂತಹ ವ್ಯಕ್ತಿಯ ಮೇಲೂ ಕೂಡ ಅಪಾರವಾದಂಥ ಪ್ರಭಾವ ಬೀರುತ್ತೆ. ನೋಡಿ, ಸತ್ಯ ಹರಿಶ್ಚಂದ್ರನ ಒಂದು ನಾಟಕ ಗಾಂಧಿಯವರನ್ನು ಎಷ್ಟು ಬದಲಾಯಿಸಿತು. ಪುಟ್ಟ ಬಾಲಕ, ನಾನು ಸುಳ್ಳು ಹೇಳಬಾರದು ಅನ್ನೋದನ್ನು ತೀರ್ಮಾನ ಮಾಡಿದ್ನಲ್ಲ, ತನ್ನ ಕಟ್ಟ ಕಡೆ ಉಸಿರಿರುವವರೆಗೂ ಅವ್ರು ಹೇಳದೆ ಹೋದ್ರಲ್ಲ. ಅದರಿಂದ ಸಾಹಿತ್ಯ ಭಾಳ ಶಕ್ತಿ ಇದೆ, ಸಾಹಿತ್ಯದ ಶಕ್ತಿ ಇದೆ. ಗಾಂಧಿ ಸಾಹಿತ್ಯವನ್ನು ಓದುವ ಯತ್ನ ನಮ್ಮೆಲ್ಲ ಯುವ ಮಿತ್ರರು ಮಾಡಬೇಕು. ಮಾಡಿದಾಗ ನಿಜವಾಗಲೂ ಕೂಡ ಈ ದೇಶ ಒಂದು ರೀತಿ ಸೇಫ್ ಆಗಿರುತ್ತೆ ಅನ್ನೋವಂಥ ಭಾವನೆ ನನ್ನದು. ಅಂದರೆ ಒಂದು ಎಲ್ಲೋ ಒಂದು ಕಡೆ ನಾವು ಎಡವಿದ್ದೀವಿ ಅಂತ ಅನಿಸುತ್ತೆ. ಗಾಂಧೀಜಿಯವರ ತತ್ವಚಿಂತನೆಗಳು, ಗಾಂಧೀಜಿಯವರ ಹೋರಾಟ, ನಾವು ಭಾಳಷ್ಟು ಕಡೆ ಅದರ ಪ್ರತಿಫಲನ ನೋಡ್ತಾ ಇದ್ದೇವೆ, ಸಮಾಜದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಒಟ್ಟಾರೆ ನಾವು ಕಾಣುವಂಥದ್ದು ಗಾಂಧೀಜಿಯ ತತ್ವಚಿಂತನೆಗಳನ್ನು ಜನಸಮೂಹಕ್ಕೆ ತಲುಪಿಸುವಂಥ ಒಂದು ವಿಚಾರದಲ್ಲಿ ಎಡವಿದ್ದೀವಿ ಅಂತ ಅನಿಸುತ್ತೆ. ಅದು ಎಷ್ಟರ ಮಟ್ಟಿಗೆ ನೀವು, ನಾನು ಒಪ್ತೇನೆ. ನೋಡಿ, ನಾವು ಮಕ್ಕಳಾಗಿದ್ದಾಗ ಎಲ್ಲ ಮನೆಗಳಲ್ಲೂ ಕೂಡ ನೀವು ಗಾಂಧಿಯವ್ರ ಫೋಟೋ ನಾವು ನೋಡ್ತಾ ಇದ್ವಿ. ಗಾಂಧಿಯವ್ರ ಬಗ್ಗೆ ಎಷ್ಟು ಗೌರವ ಇತ್ತು. ಈಗೇನಾಗಿದೆ, ಎಲ್ಲ ನೋಟುಗಳ ಮೇಲೂ ಗಾಂಧಿ ಫೋಟೋ ಇದೆ. ಆದರೆ ಬರೀ ನೋಟಿಗೆ ನಾವು ಗಾಂಧಿನ ಸೀಮಿತಗೊಳಿಸ್ಬಿಟ್ಟಿದ್ದೀವಿ. ಎಲ್ಲ ಊರುಗಳಲ್ಲೂ ಹೋಗಿ ಗಾಂಧಿ ರಸ್ತೆಗಳಿವೆ, ಅದು ಮಹಾತ್ಮ ಗಾಂಧಿ ರಸ್ತೆ ಹೊರಟೋಗಿ ಎಂ ಜಿ ರೋಡ್ಗಳಾಗ್ಬಿಟ್ಟಿವೆ. ಈಗೇನಾಗಿದೆ, ಎಲ್ಲೋ ಒಂದು ಕಡೆ ನಾವು, ನೀವು ಹೇಳಿದಾಗೆ, ವಿ ಆರ್ ನಾಟ್ ಟೇಕಿಂಗ್ ಗಾಂಧಿ ಸೀರಿಯಸ್ಲಿ. ಆಮೇಲೆ ನಮ್ಮ ಪಠ್ಯಕ್ರಮಗಳಲ್ಲೂ ಕೂಡ, ನಾನು ಪ್ರೌಢಶಾಲೆಯಲ್ಲಿದ್ದಾಗ 8 ಮತ್ತು 9ನೇ ಕ್ಲಾಸ್ನಲ್ಲಿ 2 ವರ್ಷ ಇಡೀ ಗಾಂಧಿಯ 2 ಭಾಗವನ್ನು, ಅವ್ರ ಜೀವನದ ಭಾಗವನ್ನು ನಾವು ಓದಿ ಅಧ್ಯಯನ ಮಾಡಿದ್ದು. ಅದರ ಪರಿಣಾಮ ನಮಗೂ ತುಂಬ ಆಗಿದೆ. ಅದರಿಂದ ಈ ಪಠ್ಯಕ್ರಮಗಳಲ್ಲೂ ಕೂಡ ಗಾಂಧಿಯ ವಿಚಾರವನ್ನು ನಾವು ಇಡಬೇಕು. ನೋಡಿ, ಪಕ್ಕದ ಚೈನಾ ದೇಶದಲ್ಲಿ ಒಂದು ಶಿಶುವಿಹಾರದಿಂದ ಹಿಡಿದು ಸ್ನಾತಕೋತ್ತರ ಕೋರ್ಸಿನವರೆಗೆ ಎಲ್ಲ ಕೋರ್ಸ್ಗಳು ಎಲ್ಲ ಹಂತದಲ್ಲೂ ಗಾಂಧಿ ಬಗೆಗಿನ ಪಾಠಗಳನ್ನು ಇರಿಸಿದ್ದಾರೆ. ಅವರಿಗೆ ಗಾಂಧಿ ಬೇಕಾಗಿದೆ. ಇವತ್ತು ನಾವ್ಯಾಕೋ ಗಾಂಧಿನ ವಿ ಹ್ಯಾವ್ ನಾಟ್ ಟೇಕನ್ ಸೀರಿಯಸ್ಲಿ. ಇದು ನಿಜಕ್ಕೂ ನಾವು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾದಂತಹ ವಿಚಾರನೇ. ನಾನು ಆಗಲೇ ನಿಮ್ಗೆ ಹೇಳಿದಾಗೆ, ರಾಷ್ಟ್ರೀಯತೆ ಗಟ್ಟಿಗೊಳಿಸಬೇಕಾದರೆ ಇವೆಲ್ಲವೂ ಕೂಡ ಅಗತ್ಯ ಇದೆ. ನಮ್ಮ ರಾಷ್ಟ್ರಪಿತನ ಅವನ ಬದುಕು ಎಷ್ಟು ಅದ್ಭುತವಾದ ಮಾತು ಹೇಳಿದ್ರಿ ನೀವು, ಮೈ ಲೈಫ್ ಈಸ್ ಅ ಮೆಸ್ ಮೈ ಮೆಸೇಜ್ ಅಂತ ಹೇಳುವ ಧೈರ್ಯ ಯಾವ ನಾಯಕನಿಗಿದೆ? ಅದು ಎಂಥ
ಒಂದು ಒಂದು ಪರಿಶುದ್ಧವಾದ ಬದುಕಿದವನಿಗೆ ಆ ಮಾತು ಹೇಳಲಿಕ್ಕೆ ಸಾಧ್ಯ, ಎಲ್ರಿಗೇನಲ್ಲೂ ಅದು ಸಾಧ್ಯ ಇಲ್ಲ. ತನ್ನ ಮಾಡಿದ ತಪ್ಪನ್ನು ಕೂಡ ಒಪ್ಪಿಕೊಳ್ಳುವ ಒಂದು ಧೈರ್ಯ ಗುಣ, ಅದು ಆ ಸತ್ಯದ ಒಂದು ಮುಖ. ಅಂಥ ಅದ್ಭುತ ವ್ಯಕ್ತಿತ್ವ ಗಾಂಧಿಯವರದ್ದು. ಹಾಗಾಗಿ ಒಂದು ಕಡೆ ರಾಮ್ ಮನೋಹರ್ ಲೋಹಿಯ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಸಮಾಜ ಚಿಂತಕ ಅವರು, ದ ಟೂ ಗ್ರೇಟೆಸ್ಟ್ ವಂಡರ್ಸ್ ಆಫ್ 20th ಸೆಂಚುರಿ ನನಗೆ ಪ್ರಕಾರ ಏನು ಅಂತಂದರೆ, ಅವ್ರು ಹೇಳ್ತಾರೆ ಒನ್ ಈಸ್ ಗಾಂಧಿ ಆ್ಯಂಡ್ ಅನದರ್ ಈಸ್ ಆಟಮ್ ಬಾಂಬ್. ಆಟಮ್ ಬಾಂಬ್ ನೋಡಿ ಅಂದರೆ ಗಾಂಧಿ ಎಂತಹ ಒಬ್ಬ ವ್ಯಕ್ತಿ. ಅವರನ್ನು ಅವರು ಸರಳವಾಗಿದ್ದೇವೆ ಅಂತ ನಾವು ಅವ್ರನ್ನೇನು ಐ ಥಿಂಕ್ ವಿ ಹ್ಯಾವ್ ಟೇಕನ್ ಇಮ್ ಫಾರ್ ಗ್ರಾಂಟೆಡ್. ನೋಡಿ ಒಬ್ಬ ಬ್ಯಾರಿಸ್ಟರ್ ಆಗಿ ಅಷ್ಟು, ನಾನು ಯುವಕರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಕಾಲದಲ್ಲಿ ನೀವು ಐ ಟಿ ಬಿಟ್ಟಿ ಅಂತ ಹೇಳಿ ನೀವು ಅಮೆರಿಕಾಗೂ ಅಲ್ಲೆಲ್ಲ ಹೋಗಿ ನೀವೆಲ್ಲ ಯಶಸ್ವಿ ಅಂತ ನೀವು ಹೇಳ್ಕೋತೀರಿ. ಆ ಕಾಲದಲ್ಲಿ ಅವರು ಇವತ್ತು ವೆರಿ ಸಕ್ಸಸ್ಫುಲ್ ಬ್ಯಾರಿಸ್ಟರ್, ಒಳ್ಳೆಯ ವಿದ್ಯಾವಂತರು, ಅಂಥವರು ಎಲ್ಲವನ್ನು ಬಿಟ್ಟು ದೇಶ ಸೇವೆಗೋಸ್ಕರ ಒಬ್ಬ ಶ್ರೀ ಸಾಮಾನ್ಯನಂತೆ ಅವನ ಉಡುಪು, ಅವನ ತೊಡುಗೆ, ಅವನ ಆಹಾರವನ್ನು ಸ್ವೀಕಾರ, ಅವನ ಜೀವನ ಶೈಲಿಯನ್ನು, ಆಶ್ರಮ ಜೀವನವನ್ನು ಸ್ವೀಕಾರ ಮಾಡಿ ಜನರ ಸೇವೆಗಾಗಿ ನಿಂತರಲ್ಲ, ಇದರಲ್ಲಿ ಎಂಥ ಒಂದು ತಮ್ಮಲ್ಲಿ ತಾವು ಪರಿವರ್ತನೆ ಮಾಡಿಕೊಂಡ್ರಲ್ಲ, ಇಂಥ ಒಬ್ಬ ವ್ಯಕ್ತಿತ್ವನ ನಿಜಕ್ಕೂ ನಾವು ಭಾರತೀಯರು ನಾವು ಭಾಳ ಹೆಮ್ಮೆ ಪಡಬೇಕು. ಇದು ಸ್ವಾತಂತ್ರ್ಯ ಹೋರಾಟದ ಜೊತೆ ಜೊತೆಯಲ್ಲಿ ಇಂಥ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನ ಎಲ್ಲವೂ ಕೂಡ ನಮ್ಮ ಜೀವನದ ಒಂದು ಭಾಗ ಆಗುವ ನಿಟ್ಟಿನಲ್ಲಿ ನಾವು ಸ್ವಲ್ಪ ಶ್ರಮ ಮಾಡಬೇಕು ಅನ್ನುವಂಥದ್ದು ನನ್ನ ಭಿನ್ನ. ಸರ್ವೋದಯ, ಸರ್ವೋದಯ ಅನ್ನುವಂಥದ್ದು ಕೂಡ ಎಲ್ಲ ಒಂದು ಸರ್ಕಾರದ ಒಂದು ಮೂಲ ಧ್ಯೇಯ, ಮೂಲ ಮಂತ್ರನೂ ಕೂಡ ಆಗಿದೆ. ಅದು ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಜಾರಿಯಾಗ್ತಾ ಇರುವಂಥದ್ದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಸರ್ವೋದಯ ಗಾಂಧೀಜಿಯವರಿಗೆ ಬಹಳ ಪ್ರಿಯವಾದಂಥ ಒಂದು ಅಂಶ, ಒಂದು ವಿಚಾರ. ಆ ಸರ್ವೋದಯದ ಪರಿಕಲ್ಪನೆ ಹೇಗಿತ್ತು ಗಾಂಧೀಜಿಯವರಿಗೆ, ಅದು ಹೇಗೆ ಅನುಷ್ಠಾನಗೊಳ್ತಾ ಇದೆ ಈಗ ಅಂತ? ಈಗ ಸರ್ವೋದಯದ ಕಲ್ಪನೆ ಭಾಳ ಗಾಂಧಿಯವರ ಕಲ್ಪನೆಗೂ ಇವತ್ತಿಗೂ ಅದು ಭಾಳ ಭಾಳ ಅಂತರ ಇದೆ ಅಂತ ಹೇಳಬೇಕು. ಕುವೆಂಪು ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವರಲ್ಲಿ, ಅದು ಭಾಳ ಮುಖ್ಯ. ಸರ್ವೋದಯದ ಕಲ್ಪನೆ ಅದು, ಇಟ್ ಇಸ್ ವೆಲ್ಫೇರ್ ಆಫ್ ಆಲ್, ಅದು ಮುಖ್ಯ, ಎಲ್ಲರನ್ನು ಒಳಗೊಂಡಂಥ ಒಂದು ಚಿಂತನೆ. ಹಾಗಾಗಿ ಗಾಂಧೀಜಿಯವರು ಮೂರು ತತ್ವವನ್ನು ಇಡ್ತಾರೆ ಸರ್ವೋದಯ ಕುರಿತು. ಮೊದಲನೇದು ಏನು ಅಂತಂದರೆ, ದಿ ಗುಡ್ ಆಫ್ ದಿ ಇಂಡಿವಿಜುವಲ್ ಈಸ್ ಕಂಟೈನ್ಡ್ ಇನ್ ದ ಗುಡ್ ಆಫ್ ಆಲ್. ಒಬ್ಬ ವ್ಯಕ್ತಿಯ ಒಳಿತು ಎಲ್ಲರ ಒಳಿತಿನಲ್ಲಿ ಅಡಕವಾಗಿದೆ ಅನ್ನುವ ಒಂದು ಕಲ್ಪನೆ. ಎರಡನೆಯದು, ಎಲ್ಲರಿಗೂ ತಮ್ಮ ತಮ್ಮ ವೃತ್ತಿಯಿಂದ ದುಡಿದು ಬದುಕುವ ಹಕ್ಕಿದೆ. ಈಗ ನೀವು ಇಂಜಿನಿಯರ್ ಇದ್ದೀರಿ, ನೀವು ನಿಮ್ಮ ದುಡಿ, ಒಬ್ಬ ಮೇಷ್ಟ್ರಾಗಿ ನನ್ನ ಹಕ್ಕು, ಒಬ್ಬ ಚಮ್ಮಾರನಾಗಿ ಅವನು ಏನು ಅವನು ಶ್ರಮದಿಂದ ಮಾಡಿ ಬದುಕುವ ಹಕ್ಕಿದೆಯೋ ಅವರೆಲ್ಲರೂ ಆ ಹಕ್ಕಿದೆ. ಮೂರನೇದು ಬಹಳ ಮುಖ್ಯವಾದ, ಅವ್ರು ಹೇಳಿದ್ದೇನು ಅಂತಂತಂದರೆ, ಎ ಲೈಫ್ ಆಫ್ ಲೇಬರ್ ಈಸ್ ಎ ಲೈಫ್ ವರ್ತ್ ಲಿವಿಂಗ್. ಶ್ರಮ ಜೀವನವೇ ಶ್ರೇಷ್ಠ ಜೀವನ, ಅದನ್ನೇ ನಮ್ಮ ಬಸವಣ್ಣವ್ರು ಹೇಳಿದ್ದು ಕೂಡ, ಕಾಯಕವೇ ಕೈಲಾಸ, ನಾವು ದುಡಿದು ಬದುಕಬೇಕು. ಈ ಮೂರು ನೆಲೆಗಟ್ಟಿನಲ್ಲಿ ಅವರು ಇಡೀ ಸರ್ವೋದಯ ಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟರು. ಅವರೊಂದು ಸರ್ವೋದಯ ಸಮಾಜದ ಕಲ್ಪನೆ ನಮಗೆ ಕೊಟ್ಟರು. ಹಾಗಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಎಲ್ಲರ ಒಳಿತಿನಲ್ಲಿ, ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದವ್ರು ಒಪ್ಪಲಿಲ್ಲ ಗಾಂಧೀಜಿ, ಸರ್ವಜನ ಸುಖಾಯ ಸರ್ವಜನ ಹಿತಾಯ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಬದುಕಬೇಕು ಅನ್ನುವ ಒಂದು ಕಲ್ಪನೆಯಿಂದ ನಾವು ದೇಶದ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಅದಕ್ಕೆ ಅವರೊಂದು ಕಡೆ ಹೇಳ್ತಾರೆ, ನೀವು ಯಾವುದೇ ಕಾರ್ಯಕ್ರಮ ರೂಪಿಸಿ, ಯಾವುದೇ ಸ್ಕೀಮ್ ಇರಲಿ, ಯಾವುದೇ ಪಾಲಿಸಿಯನ್ನು ತರುವಾಗ, ಬ್ರಿಂಗ್ ಟು ಯುವರ್ ಫೇಸ್ ದ ಪೂರೆಸ್ಟ್, ಬ್ರಿಂಗ್ ಬಿಫೋರ್ ಯುವರ್ ಸೆಲ್ಫ್ ದಿ ಪೂರೆಸ್ಟ್, ದ ಫೇಸ್ ಆಫ್ ದಿ ಪೂರೆಸ್ಟ್ ಮ್ಯಾನ್, ವೀಕೆಸ್ಟ್ ಮ್ಯಾನ್ ಇನ್ ದಿ ಸೊಸೈಟಿ, ಅವನ ಚಿತ್ರ, ನಾವು ಮಾಡುವಂಥ ಕೆಲಸ ಅವನಿಗೆ ಒಳ್ಳೇದಾಗ್ತದೆ, ಸಹಾಯ ಆಗ್ತದೆ ಅಂತ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ, ಅದು ನಿಜಕ್ಕೂ ಕೂಡ ಅವನಿಗೂ ಅವನು ಪ್ರತಿಫಲ ಅದು ಮುಟ್ಟುತ್ತಾ ಅನ್ನುವಂಥದ್ದು ನೋಡಿ, ಇದು ಸರ್ವೋದಯ ಕಲ್ಪನೆಯ ಒಂದು ಒಂದು ಸೂತ್ರ ಗಾಂಧಿಯವರು ನಮಗೆ ಕೊಟ್ಟಿದ್ದು. ಹಾಗಾಗಿ ಅಂತಹ ಒಂದು ಸಮಾಜದ ಇಂಥ ಒಂದು ತತ್ವಗಳೇನಿವೆ ಗಾಂಧಿಯವರು ಕೊಟ್ಟಿದ್ದು, ಇದು ಆಡಳಿತದಲ್ಲಿರ್ತಕ್ಕಂಥವ್ರಿಗೆ ಇದು ಬರಬೇಕು. ಬಂದಾಗ ಖಂಡಿತವಾಗಿ ಇದು ಗಾಂಧೀಜಿಯವರ ಕಲ್ಪನೆಯ ಸರ್ವೋದಯ ಸಮಾಜ ಬರೆದಿದ್ರು ಕೂಡ, ಆ ಹಾದಿಯಲ್ಲೆಲ್ಲೋ ನಾವು ಹೋಗ್ತಾ ಇದ್ದೀವಿ, ಎಲ್ಲೋ ಒಂದು ಆ ಹಾದಿಯಲ್ಲಿ ನಾವು ಯಾವುದೋ ಒಂದು 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 ಘಟ್ಟ ಮುಟ್ಟಿದ್ದೀವಿ ಅಂತ ನಾವು ಹೇಳ್ಕೋಬಹುದೇನೋ ಅಂತ ಅನಿಸುತ್ತೆ. ಸೊ ಇಂದಿರಾ ಅವರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಇಂದಿರಾ ಅವರೇ. ನಮಸ್ತೆ, ಕೇಳಿ ಅಮ್ಮ ನಿಮ್ಮ ಪ್ರಶ್ನೆ ಕೇಳಿ. ಗಾಂಧಿಯವರ ಈ ಸ್ವಾತಂತ್ರ್ಯ ಹೋರಾಟ ಚಳವಳಿಯಲ್ಲಿ ಕಸ್ತೂರ್ಬಾ ಅವರ ಜೀವನ ಸಂಗಾತಿ ಕಸ್ತೂರ್ಬಾ ಅವರ ಪಾತ್ರ ಮತ್ತು ಅವರ ಕುಟುಂಬದವರ ಪಾತ್ರಗಳನ್ನ ಹೇಳಬೇಕು. ಖಂಡಿತ ಖಂಡಿತ ನಾನು ಒಪ್ತೇನೆ. ನೋಡಿ, ನಮ್ಮದು ಪುರುಷ ಪ್ರಧಾನ ಸಮಾಜ ಆಗೋಗಿ ನಾವು ಅನೇಕ ವೇಳೆ ನಮ್ಮ ಸ್ತ್ರೀಯರ ಅವರ ತ್ಯಾಗ ಬಲಿದಾನವನ್ನು ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನೀವು ಒಳ್ಳೆ ಮಾತನ್ನು ಇವತ್ತು ನೆನಪು ಮಾಡಿದಿರಿ. ನೋಡಿ, ಕಸ್ತೂರ್ಬಾ ಗಾಂಧಿಯವರ ಇಬ್ಬರ 150th ಜನ್ಮ ವರ್ಷಾಚರಣೆ ಈ ಅಕ್ಟೋಬರ್ 2 ಮುಕ್ತಾಯಗೊಳ್ತಾ ಇದೆ. ಅವರಿಬ್ಬರದು ಒಂದೇ ವಯಸ್ಸು ಹೆಚ್ಚು ಕಡಿಮೆ. ಇನ್ಫ್ಯಾಕ್ಟ್ ಕಸ್ತೂರ್ಬಾ ಅವರು ಗಾಂಧಿಯವ್ರಿಗಿಂತ 4-5 ದೊಡ್ಡವರು. ಇಡೀ ಸ್ವಾತಂತ್ರ್ಯ
ಹೋರಾಟದಲ್ಲಿ ಗಾಂಧಿಯ ಬೆನ್ನೆಲುಬಾಗಿದ್ದಂಥವರು ಕಸ್ತೂರ್ಬಾ ಅವರು. ಕಸ್ತೂರ್ಬಾ ಅವರು ಕೂಡ ಜೈಲು ವಾಸವನ್ನು ಅನುಭವಿಸಿದವರು. ಆಕೆ 1944 ಆಗಾ ಖಾನ್ ಪ್ಯಾಲೇಸ್ನಲ್ಲಿ ಬಂಧಿತಳಾಗಿದ್ದಂಥ ಸಂದರ್ಭದಲ್ಲಿ ಆಕೆ ಅವರು ಪ್ರಾಣವನ್ನು ಬಿಡ್ತಾರೆ. ಆಗ ನೋಡಿ, ನಾವು ಅವರು ನಿಜವಾಗ್ಲೂ ನಿಜಾರ್ಥದಲ್ಲೂ ಹುತಾತ್ಮರು. ಆದರೆ ನಾವು ಯಾವತ್ತೂ ಕೂಡ ಕಸ್ತೂರ್ಬಾ ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಬಣ್ಣಿಸೋದೇ ಇಲ್ಲ. ಇದು ನಮ್ಮ ಮೈಂಡ್ ಸೆಟ್ಟು, ನಮ್ಮ ಇಂಡಿಯನ್ ಮೈಂಡ್ ಸೆಟ್. ನಾವು ವಿ ಟೇಕ್ ದಿ ಸ್ಯಾಕ್ರಿಫೈಸಸ್ ಆಫ್ ವಿಮೆನ್ ವೆರಿ ಈಸಿಲಿ. ಹಾಗಾಗಿ ನಾವು ಬಾಳಕ್ಕೂ ನಜಕ್ಕೂ ನಾನು ಅವರ ನಿಮ್ಮ ಒಂದು ಸಲಹೆಯನ್ನು ಮೆಚ್ಚುತ್ತೇನೆ. ಇನ್ನೊಂದೇನು ಅಂತಂದರೆ, ಗಾಂಧಿಯವರ ಕುಟುಂಬ ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದೆ. ಅವರ ಮಕ್ಕಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದನ್ನು, ಹರಿಲಾಲ್ ಗಾಂಧಿಯವರು ಕೂಡ ಜೈಲಿನಲ್ಲಿ ಅನೇಕ ವರ್ಷ ಇದ್ದುದನ್ನು ನಾವು ನೋಡ್ತೇವೆ. ಹಾಗಾಗಿ ಇದೊಂದು ಇಡೀ ಕುಟುಂಬವೇ ತಮ್ಮ ತ್ಯಾಗ ಬಲಿದಾನ ಮಾಡಿದೆ. ಅದ್ಯಾಕೋ ಏನೋ ಎಲ್ಲೋ ಒಂದು ಕಡೆ. ಇನ್ನೊಂದು, ನಮ್ಮ ನಾನು ಆಗಲೇ ಮಾತನ್ನು ಹೇಳಿದೆ, ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಆದರೆ ಬಾಯಲ್ಲಿ ಹೇಳುವಾಗ ಕೆಲವಷ್ಟೇ ಹೆಸರುಗಳು ಬರ್ತವೆ ಅಂದ ಕೂಡಲೇ ನಾವು ಬೇರೆಯವರನ್ನೆಲ್ಲ ಕಡೆಗಾಣಿಸಿದ್ದೀವಿ ಅಂತ ಈ ಭಾವನೆ ಯಾರಿಗೂ ಬರೋದು ಬೇಡ. ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಎಷ್ಟು ಜನ ವೀರ ಮಹಿಳೆಯರು ಇವತ್ತು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ವೀರ ಮಹಿಳೆಯರು ದುಡಿದಿದ್ದಾರೆ. ಯಶೋಧರಮ್ಮ ದಾಸಪ್ಪ ಅವರು ಇರ್ಬೋದು, ಎಂತೆಂಥ ಮಹಾನ್ ಮಹಿಳೆಯರು ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡಿದ್ದಾರೆ, ನಾವು ಎಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಅವರೆಲ್ಲರನ್ನೂ ಕೂಡ ಸ್ಮರಿಸುವಂಥದ್ದು, ಅವರೆಲ್ಲರ ನೆನಪಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಇದೊಂದು ಒಳ್ಳೆಯ ಸುಸಂದರ್ಭ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಗಾಂಧೀಜಿಯವರೇ ಕೂಡ ಒಂದು ಕಡೆ ಹೇಳ್ತಾರೆ, ನಾನು ಅರ್ಧ ನಾರೀಶ್ವರ ಅಂತ. ಅರ್ಧ ನಾರೀಶ್ವರ ಅಂದರೆ ನಾನು ಅರ್ಧ ಗಂಡಸು ಅರ್ಧ ಹೆಂಗಸು ಅಂತ. ಅಂದರೆ ಮಹಿಳೆಯರಿಗೂ ಕೂಡ ಸಮಾಜದಲ್ಲಿ ಒಂದು ಸಮಾನತೆ ಇರಬೇಕು, ಒಂದು ಅವ್ರಿಗೂ ಕೂಡ ಒಂದು ಸಮಾನ ಪ್ರಾಧಾನ್ಯತೆ ಸಿಗಬೇಕು ಅನ್ನೋಂಥ ಮಾತು. ನಾವು ಬಹಳಷ್ಟು ಕಡೆ ನಾವು ನೋಡ್ತೇವೆ, ಗಾಂಧೀಜಿ ದೃಷ್ಟಿಯಲ್ಲಿ ಮಹಿಳೆ ಅನ್ನುವಂಥದ್ದೇ ಒಂದು ದೊಡ್ಡ ಒಂದು ಆಯಾಮ. ಅದು ಅದು ಚರ್ಚೆ ಮಾಡೋದೇ ಒಂದು ಬಹಳ ಒಂದು ವಿಶೇಷತೆ, ಒಂದು ವೈಶಿಷ್ಟ್ಯ. ಅಂದರೆ ಗಾಂಧೀಜಿಯವರು ತನ್ನನ್ನು ತಾನು ಪ್ರಯೋಗ ಮಾಡಿಕೊಳ್ಳುವಂಥದ್ದು ಮಹಿಳೆಯರ ವಿಚಾರದಲ್ಲಿರಬಹುದು, ಪ್ರತಿಯೊಂದು ವಿಚಾರದಲ್ಲಿರಬಹುದು, ಅದು ಕೂಡ ಒಂದು ಬಹಳ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೋಡಿ ಎಷ್ಟು ಜನ ಮಹಿಳೆಯರು ಬೆಳಕಿಗೆ ಬರ್ತಾರೆ, ಎಷ್ಟು ಜನ ಗಾಂಧಿಯವ್ರ ಜೊತೆ ಕೈ ಜೋಡಿಸ್ತಾರೆ. ಇದಕ್ಕೆಲ್ಲ ಗಾಂಧೀಜಿಯವರು ಆ ರೀತಿ ಮುಕ್ತವಾಗಿ ಎಲ್ಲ ಮಹಿಳೆಯರಿಗೂ ಸಮಾನ ಅವಕಾಶ ಕೊಟ್ಟಿದ್ದರಿಂದ ಇದು ಸಾಧ್ಯ ಆಗಿದ್ದು ಅಂತ ನಾನು ಅಂದ್ಕೋತೀನಿ. ಇವತ್ತು ನೀವು ಇತಿಹಾಸ ತೆಗೆದು ನೋಡಿದರೆ ಅರುಣ ಅಸಫ್ ಅಲಿ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಇವರೆಲ್ಲ ಏನು ಎಂಥ ಭಾಳ ಧೀಮಂತ ಮಹಿಳೆಯರು. ಇವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮ ಕೊಡುಗೆನೆ ಕೊಡಲಿಕ್ಕೆ ಸಾಧ್ಯ ಆದದ್ದು ಗಾಂಧೀಜಿಯವರ ಆ ಇನ್ಕ್ಲೂಸಿವ್ ಆ್ಯಟಿಟ್ಯೂಡ್. ಮಹಿಳೆಯರಿಗೂ ಕೂಡ ಅವರು ಸ್ಥಾನ ಕೊಟ್ಟಿದ್ದು, ಎಲ್ಲ ಹೋರಾಟಗಳಲ್ಲಿ ಅವರುಗಳಿಗೆ ಅವ್ರನ್ನ ಜೊತೆಗೆ ಉಡಿಸ್ಕೊಂಡು ಕರ್ಕೊಂಡು ಹೋದದ್ದಿದೆಯಲ್ಲ. ಅದೆಲ್ಲ ಒಂದು ಕಡೆ ಗಾಂಧೀಜಿಯವರು ಕೂಡ ಹೇಳ್ತಾರೆ, ಮಹಿಳೆಯರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮ ಹೋರಾಟ ಯಶಸ್ವಿ ಆಯಿತು ಅಂತ ಅವ್ರಿಗೂ ಕ್ರೆಡಿಟ್ ಕೊಡೋ ಕಡೆ ಕೊಟ್ಟು ಕೊಡ್ತಾರೆ. ನಿಜ ಸರ್, ಈಗ ಗಾಂಧೀಜಿಯವರ ಬಗ್ಗೆ ಬೇರೆ ದೇಶಗಳಲ್ಲಿ ನಾವು ನೋಡ್ತೇವೆ ಜಾಗತಿಕವಾಗಿ, ನೀವು ಹೇಳಿದ್ರಿ ಅದು ಸತ್ಯ ಕೂಡ, ಅತಿ ಹೆಚ್ಚು ಸಾಹಿತ್ಯ ಅತಿ ಹೆಚ್ಚು ಕೃತಿಗಳು ಹೊರಬಂದಿದ್ದು ಗಾಂಧೀಜಿಯವರ ಕುರಿತಂತೆ. ಅತಿ ಹೆಚ್ಚು ಗಾಂಧೀಜಿಯವರನ್ನು ವಿಶ್ಲೇಷಣೆಗೆ ಒಳಪಡೆದಂಥ ವ್ಯಕ್ತಿನೂ ಕೂಡ ಗಾಂಧೀಜಿಯವರೇ ಆಗಿದ್ದಾರೆ. ಆದರೆ ನಮ್ಮಲ್ಲಿ ನಮ್ಮ ಭಾರತೀಯರಿಂದ ಗಾಂಧೀಜಿ ದೂರ ಆಗ್ತಾ ಇದ್ದಾರಾ ಅನ್ನುವಂಥ ಒಂದು ಕಳವಳ ಕೂಡ ಬಹಳ ತೀವ್ರವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ವಿದೇಶಕ್ಕೆ ಜಗತ್ತಿಗೆ ಗಾಂಧೀಜಿ ಹತ್ರ ಆಗ್ತಾ ಇದ್ದಾರೆ, ಆದರೆ ನಮ್ಮ ಊರಿಗೆ ಗಾಂಧೀಜಿ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ವಿರೋಧಾಭಾಸದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಏನು ಈ ಗೊಂದಲಕ್ಕೆ ಏನು ನೀವು ಒಂದು ಉತ್ತರ ಕೊಡ್ತೀರಾ, ಪರಿಹಾರ ಕೊಡ್ತೀರಾ? ಗಾಂಧಿ ಈಸ್ ಇನ್ಕಂಪ್ಯಾರಬಲ್. ಗಾಂಧಿಗೆ ಗಾಂಧಿನೇ ಸಾಟಿ, ಮತ್ತೊಬ್ಬರು ಯಾರೂ ಇಲ್ಲ. ಗಾಂಧಿ ಈಸ್ ಅ ಇನ್ಕಂಪ್ಯಾರಬಲ್ ಪರ್ಸನ್. ಒಂದು ಎರಡನೇದು, ನಾವೆಲ್ಲರೂ ಕೂಡ ಗಾಂಧಿ ಹೇಗೆ ಬದುಕಿದರು ಅನ್ನೋದನ್ನು ನಾವು ನೋಡಬೇಕು. ಅವ್ರು ಹೇಗೆ ಸತ್ರು ಅನ್ನೋದು ನಾವು ನೋಡಬಾರ್ದು. ಅವ್ರು ಹೇಗೆ ಬದುಕಿದರು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಆಮೇಲಿಂದ ಗಾಂಧಿಯನ್ನು ನಾವು ಈ ಪಕ್ಷದ ಓರೆಗಲ್ಲಿನಲ್ಲಿ ನೋಡುವುದನ್ನು ಬಿಡಬೇಕು. ಗಾಂಧಿ ಈಸ್ ಫಾರ್ ಆಲ್, ಗಾಂಧಿ ಈಸ್ ಫಾರ್ ಆಲ್ ಅನ್ನೋದನ್ನು ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಬ್ಬ ಮನುಷ್ಯ ನೋ ಡಿಸ್ಕ್ರಿಮಿನೇಷನ್, ಆಮೇಲಿಂದ ನೋ ಎಕ್ಸ್ಪೆಕ್ಟೇಷನ್. ಗಾಂಧಿಯವರ ಬದುಕು ನೋ ಡಿಸ್ಕ್ರಿಮಿನೇಷನ್, ನೋ ಎಕ್ಸ್ಪೆಕ್ಟೇಷನ್. ಯಾರನ್ನೂ ದ್ವೇಷಿಸಿದವರಲ್ಲ, ಅವರನ್ನು ಟೀಕೆ ಮಾಡಿದವ್ರನ್ನೂ ಕೂಡ ಅವರು ಪ್ರೀತಿಸಿದಂತಹ ವ್ಯಕ್ತಿ. ಹಾಗಾಗಿ ನಾನಾದರೂ ಅಂದ್ಕೊಳ್ಳೋದು, ಇವತ್ತು ವಿದೇಶಿಯರಿಗೂ ಕೂಡ ಅಷ್ಟೊಂದು ನಮ್ಮ ಗಾಂಧಿಯವ್ರ ಬಗ್ಗೆ ಗೌರವ ಪ್ರೀತಿ ಇದೆ ಅಂತಂದರೆ ಇವತ್ತು ನಾವು ಹೆಮ್ಮೆ ಪಡಬೇಕು. ನಮ್ಮ ದೇಶದಲ್ಲಿ ನನಗಾದರೂ ಅನಿಸೋದೇನು ಅಂದರೆ, ಐ ಥಿಂಕ್ ವಿ ಆರ್ ಫ್ಲಡೆಡ್ ವಿತ್ ಮೋರ್ ಆ್ಯಂಡ್ ಮೋರ್ ಆಫ್ ಈ ರೀತಿಯ ತತ್ವಗಳು ಅದು ಇದು. ಅದರಿಂದ ಎಲ್ಲೋ ಒಂದು ಕಡೆ ಗಾಂಧಿ ಒಂಥರ ಹಿಂದೆ ಸರಿದು ಬಿಟ್ಟಿದ್ದಾರೋ ಏನೋ ಅಂತ. ಅದರಿಂದ ಗಾಂಧಿಯನ್ನು ಗಾಂಧಿಯಾಗೇ ನೋಡುವ ಕೆಲಸ ನಾವು ಮಾಡಿದರೆ ನಿಜಕ್ಕೂ ಕೂಡ ಈ ದೇಶಕ್ಕೆ ಒಳ್ಳೆಯದಾಗ್ತದೆ. ಗಾಂಧಿಗೆ ನಮ್ಮ ಬಣ್ಣ ಕಟ್ಟುವ, ನಮ್ಮ ದೃಷ್ಟಿಕೋನ ಮೆತ್ತುವ ಕೆಲಸ ನಾವು ಮಾಡದಲೇ ಗಾಂಧಿಯನ್ನು ಶುದ್ಧವಾಗಿ ಅವತ್ತಿನ
ಆ ಸಂದರ್ಭಕ್ಕೆ ಆ ಕಾಂಟೆಕ್ಸ್ಟ್ಗೆ ನಾವು ಅರ್ಥ ಮಾಡಿಕೊಂಡು ನಾವು ಜನರ ಮುಂದೆ ಇಡೋದಾದರೆ ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್ ಗಾಂಧಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಗಾಂಧಿ ತತ್ವ ಚಿಂತನೆಗಳನ್ನು ಯುವ ಸಮೂಹಕ್ಕೆ ತಲುಪಿಸೋದಕ್ಕೆ ತಂತ್ರಜ್ಞಾನ ನಾವು ಇಷ್ಟೆಲ್ಲ ಬೆಳೆದಿದ್ದೀವಿ, ತಂತ್ರಜ್ಞಾನದಲ್ಲಿ ನಾವು ತಾಂತ್ರಿಕವಾಗಿ ಬಹಳಷ್ಟು ಪ್ರಗತಿ ಸಾಧಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಇರುವಂತಹ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಅಥವಾ ಬೇರೆ ಬೇರೆ ಒಂದು ಸೂಕ್ತ ಮಾರ್ಗಗಳ ಮೂಲಕನೂ ಗಾಂಧಿಯ ತತ್ವ ಚಿಂತನೆಗಳನ್ನು ಅಂದರೆ ತುಂಬ ಯಾರು ಕೇಳಲ್ಲ ಈಗ, ಅಷ್ಟು ಜನ ಅಷ್ಟು ಆ ಒಂದು ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಒಂದು 3 ನಿಮಿಷನೋ 5 ನಿಮಿಷನೋ ಈ ಥರದ ಗಾಂಧೀಜಿಯ ಗಟ್ಟಿಯಾದ ಒಂದು ತತ್ವ ಚಿಂತನೆಗಳು, ಸಾಹಿತ್ಯವನ್ನು, ಅವರ ಬದುಕನ್ನು, ಅವರ ಬರಹವನ್ನು ಒಂದು ಪ್ರಚಾರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕೆಲಸ ಆಗಬೇಕು ಅಂತ ನೀವು ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗೂ ಕೂಡ ಈ ಒಂದು ವಿಚಾರಕ್ಕೆ ಈ ಒಂದು ಕೊರತೆ ನೀಗಿಸೋದಕ್ಕೆ ಏನು ಹೇಳ್ತೀರಾ ಅಂತ. ಕಳೆದ ಒಂದು 50 ವರ್ಷದಿಂದ ನಾವು ಗಾಂಧಿ ಬಗೆಗಿನ ಸಾಹಿತ್ಯವನ್ನು ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಕೊಡುವ ಯತ್ನ ನಾವು ಮಾಡಿದ್ದೇವೆ. ನಮ್ಮ ಹಿರಿಯರು ಅನೇಕರು ಆ ಸಾಹಿತ್ಯ ಸೃಷ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದೊಂದು ಒಂದು ಕಡೆ ಆ ಒಂದು ಭಾಗ. ಇವತ್ತಿಗೂ ಕೂಡ ನಾವು ಯುವಕರಿಂದ ಸಂಪರ್ಕ ಇಟ್ಕೊಂಡು NSS ಮುಖಾಂತರ ಇರ್ಬೋದು, ಎಲ್ಲ ಇಂಥ ಸಂಘಟನೆಗಳ ಮೂಲಕ ನಾವು ಯುವಕರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಹೆಚ್ಚು ಹೆಚ್ಚು ಗಾಂಧಿ ವಿಚಾರವನ್ನು, ಗಾಂಧಿಯ ಫಿಲಾಸಫಿ ಥಾಟನ್ನು ಪ್ರಸರಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ನಾನು ಅಂದ್ಕೊಳ್ಳೋದು ಟೆಕ್ನಾಲಜಿಯನ್ನು ಬಳಸೋಣ, ಪ್ರಚಾರ ಮಾಡೋಣ, ಎಲ್ಲವೂ ಮಾಡೋಣ. ಆದರೆ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಯಂಗ್ ಪೀಪಲ್ ಈಸ್ ದೇ ವಾಂಟ್ ಎಕ್ಸಾಂಪಲ್ಸ್. ಗಾಂಧಿಯ ಬದುಕನ್ನು ನಡೆಸ್ತಾ ಇರುವಂಥ ಜನ ಇವತ್ತು ಅವರನ್ನು ನೋಡ್ತಾರೆ. ಸೊ ದೇ ವಾಂಟ್ ಟು ಸಿ ಪೀಪಲ್ ಹೂ ಹ್ಯಾವ್ ಪುಟ್ ಗಾಂಧಿಯನ್ ಥಾಟ್ ಇನ್ ಟು ಆ್ಯಕ್ಷನ್. ಇವತ್ತಿನ ಹುಡುಗರು ನೀವು ಬರೀ ಹೇಳಿದರೆ ಕೇಳೋರಲ್ಲ, ಅವರು ನೋಡಿ ಅರ್ಥಕೊಂಡು ಮಾಡುವಂಥ ಯುವಕರಿದ್ದಾರೆ. ಹಾಗಾಗಿ ವಿ ನೀಡ್ ಮೋರ್ ಆ್ಯಂಡ್ ಮೋರ್ ಆಫ್ ಪೀಪಲ್ ಹೂ ಫಾಲೋ ಗಾಂಧಿ. ಸೊ ಫಾಲೋ ಮಾಡೋರಂಥವ್ರು ಹೆಚ್ಚಾದರೆ ನಮಗೆ ಅಂಥವರ ನಿದರ್ಶನಗಳು ಭಾಳ ದೊಡ್ಡ ಶಿಕ್ಷಣ ಆಗುತ್ತೆ ನಮ್ಮ ಯುವಕರಿಗೆ. ಅದರಿಂದ ಬರೀ ತಂತ್ರಜ್ಞಾನ ಒಂದರಿಂದಲೇ ಏನೂ ಆಗಲ್ಲ. ಈಗ ನಾವು ಹೇಳುವಾಗ ನಮ್ಮ ಮಾತೇ ಮಂತ್ರ ಆಗಬೇಕು. ಅಂದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ ಪರಿಪಾಲಿಸಿದರೆ ಮಾತ್ರ ಅದು ಅವರಿಗೆ ಅಪೀಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಭಾವನೆ. ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾರೆ, ಬೇರೆ PhDಗಳು ಮಾಡುವಂಥದ್ದು, ಇದು ಮಾಡುವಂಥದ್ದು. ನಮ್ಮ ಗಾಂಧಿ ವಿಚಾರಗಳು, ಗಾಂಧಿ ಸಾಹಿತ್ಯ, ಗಾಂಧಿ ಚಿಂತನೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಯುವ ಸಮೂಹ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಇಲ್ಲ ಇಲ್ಲ, ಈಗ ಗಾಂಧಿಯವ್ರ ಬಗ್ಗೆ ಸಾಕಷ್ಟು ಸಾಹಿತ್ಯ ಇದೆ, ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗಿನ ಸಂದರ್ಭದಲ್ಲಿ ಏನಾಗಿದೆ ಅದೇ ನಾ ಹೇಳಿದ್ನಲ್ಲ, ದ ಗ್ಯಾಪ್ ಇಸ್ ಪೀಪಲ್ ಆರ್ ನಾಟ್ ಪ್ರಾಕ್ಟೀಸಿಂಗ್ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಗಾಂಧಿಯನ್ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವು ಎಲ್ಲೋ ಒಂದು ಕಡೆ ಹಿನ್ನಡೆ ಪಡೆದಿದ್ದೀವಿ ಅಂತೇಳಿ ನಾನು ಅಂದ್ಕೋತೇನೆ. ಹಾಗಾಗಿ ಗಾಂಧಿಯವರನ್ನು ಯಾರಾದರೂ ಪರಿಪಾಲಿಸಿದವರಿದ್ದರೆ, ಅವರನ್ನು ನಾವು ಯುವಕರ ಮುಂದೆ ನಿಲ್ಲಿಸಿದರೆ ಸಾಕು, ಅದಕ್ಕಿಂತ ದೊಡ್ಡ ಶಿಕ್ಷಣ ಇನ್ನೊಂದಿಲ್ಲ. ಪೀಪಲ್ ಹೂ ಹ್ಯಾವ್ ಫಾಲೋಡ್ ಗಾಂಧಿ. ಈಗ ನಾವು 73 ವರ್ಷ ತುಂಬಿ 74ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಕಂಡಂತಹ ಶಿಕ್ಷಣದ ಕನಸು ಎಷ್ಟರ ಮಟ್ಟಿಗೆ ನನಸಾಗಿದೆ ಅಂತ ನೀವೊಬ್ಬ ಶಿಕ್ಷಣ ತಜ್ಞರಾಗಿ ನೀವು ಏನು ಹೇಳ್ತೀರಾ ಅಂತ. ನೋಡಿ, ಗಾಂಧಿಯವರದ್ದು ಭಾಳ ಸರಳ ಇತ್ತು ಅವರು ಶಿಕ್ಷಣ ನೀತಿ. ಅವ್ರು ಹೇಳ್ತಂದ್ರೆ ವಿ ಮಸ್ಟ್ ಡೆವಲಪ್, HHH ಫಾರ್ಮುಲಾ ಅವ್ರದ್ದು. ಒಂದು, ಡೆವಲಪ್ಮೆಂಟ್ ಆಫ್ ದಿ ಹೆಡ್, ಹ್ಯಾಂಡ್ ಆ್ಯಂಡ್ ಹಾರ್ಟ್. ಹೆಡ್ ಅಂತಂದರೆ ಇಂಟೆಲೆಕ್ಚುವಲ್ ಗ್ರೋತ್, ಹ್ಯಾಂಡ್ ಅಂತಂದರೆ ಸ್ಕಿಲ್ಲು. ಈಗ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಜನ ಮಾತಾಡ್ತಾರೆ. ಹಾರ್ಟ್ ಅಂದರೆ ಹೃದಯವಂತಿಕೆ ಬೆಳೆಸ್ಕೊಳ್ಬೇಕು, ಇಂಥ ಶಿಕ್ಷಣ ಅದು, ಅದರಲ್ಲಿ ಆಧ್ಯಾತ್ಮ ಎಲ್ಲವೂ ಬಂದುಬಿಡುತ್ತೆ. ಹಾಗೆ ಗಾಂಧೀಜಿಯವರ ಈ 3 ಚಿಂತನೆ ಇತ್ತಲ್ಲ, ಡೆವಲಪ್ಮೆಂಟ್ ಆಫ್ ದಿ ಹೆಡ್, ಹ್ಯಾಂಡ್ ಆ್ಯಂಡ್ ಹಾರ್ಟ್, ಈ 3 ಶಿಕ್ಷಣ, ಈ 3 ಸಂಯೋಜನೆ ಆಗಿತ್ತಾದರೆ ನಿಜಕ್ಕೂ ಕೂಡ ಒಬ್ಬ ವ್ಯಕ್ತಿಯ ಒಂದು ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಆಗ್ತದೆ, ಅವನ ಜೀವನ ಚೆನ್ನಾಗಾಗ್ತದೆ ಅನ್ನುವಂಥದ್ದು. ಇವತ್ತು ನೋಡಿ, ನಾವು 70 ವರ್ಷದಿಂದ ಬರೀ ಬೌದ್ಧಿಕ ಬೆಳವಣಿಗೆ ಕಡೆ ಗಮನ ಕೊಟ್ಬಿಟ್ವಿ, ಸ್ಕಿಲ್ಸ್ ಕಡೆ ಗಮನ ಕೊಡಲೇ ಇಲ್ಲ. ಈಗ ನಾವು ಅರಿತುಕೊಂಡು ಈಗ ನಾವು ಕೌಶಲ್ಯವನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಈಗ ನೋಡಿ, ಹಿಂದೆಲ್ಲ ನಮ್ಮಲ್ಲಿ ಗುಡಿ ಕೈಗಾರಿಕೆಗಳಿದ್ದವು, ಹಳ್ಳಿಗಳಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ನಮ್ಮಲ್ಲಿ ನಮ್ಮ ಜನ ಮಾಡ್ತಾಯಿದ್ರು, ಪಾರಂಪರಿಕವಾಗಿ ಕರಕುಶಲ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ರು. ಈಗ ಅದೆಲ್ಲವೂ ಕೂಡ ಹಿಂದೆ ಹೊರಟೋಯ್ತು. ಈ ಹೊಸ ನಮ್ಮ ಇದು ಯಾವುದು ಶಿಕ್ಷಣ ನೀತಿ, ನಮ್ಮ ಸ್ವಾತಂತ್ರ್ಯ ನಂತರದ ಶಿಕ್ಷಣ ನೀತಿ ಅನ್ವಯ ನಾವೆಲ್ಲರೂ ಕೂಡ ಈ ಪದವಿ ಗಳಿಸೋ ನಿಟ್ಟಿನಲ್ಲಿ ಹೊರಟೋದ್ವಿ. ಈ ಕುಶಲತೆಗೆ ನಾವು ಗಮನ ಕೊಡದಂಗಾಗಿ ಈಗ ಅದಕ್ಕೆ ಕಡೆ ಗಮನ ಕೊಡ್ತಾ ಇದ್ದಾರೆ. ಹೊಸ ಶಿಕ್ಷಣ ನೀತಿ ಬಂದಿದೆ, ಅದರಲ್ಲೂ ಕೂಡ ಈಗ ಮಕ್ಕಳನ್ನು ಹೇಗೆ ನಾವು ಅವರನ್ನು ಅವರಲ್ಲಿರುವಂಥ ಒಂದು ಕೌಶಲ್ಯವನ್ನು ಬೆಳೆಸಬಹುದು, ಜೊತೆ ಜೊತೆಯಲ್ಲಿ ಹೌ ವಿ ಕ್ಯಾನ್ ಮೇಕ್ ದಮ್ ಒರಿಜಿನಲ್ ಥಿಂಕರ್ಸ್, ಕ್ರಿಯೇಟಿವಿಟಿ
ಆಮೇಲಿಂದ ರಿಸರ್ಚ್ ಮೈಂಡೆಡ್ನೆಸ್ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸಬೇಕು ಅನ್ನೋದೆಲ್ಲವನ್ನು ಅಶ್ವತ್ಥರವನ್ನು ಇತ್ತೀಚಿನ ನಮ್ಮ ಎಜುಕೇಷನ್ ಪಾಲಿಸಿಯಲ್ಲಿ ಹೇಳಿದ್ದಾರೆ. ನೋಡೋಣ ಇದು, ಯಾಕೆಂದರೆ ಎಜುಕೇಷನ್ನು ಬರೀ ಒಂದು ವರ್ಷ ಎರಡು ವರ್ಷದಲ್ಲಿ ಆಗೋದಿಲ್ಲ, ಅದು ನಿಧಾನವಾಗಿ ಆ ಬದಲಾವಣೆ ಆಗಬೇಕು. ಒಂದು ಕಾಲಘಟ್ಟದಲ್ಲಿ ಅದು ಆಗ್ತದೆ, ಆ ಬದಲಾವಣೆ ಆಗಬೇಕು ಒಂದು 16 ವರ್ಷ ಬೇಕು. ಒಳ್ಳೆಯ ಆಶೋತ್ತರವನ್ನು ಇಟ್ಕೊಂಡು ಈಗ ಹೊಸ ನೀತಿ ಕೂಡ ಜಾರಿಗೆ ಬಂದಿದೆ, ಅದನ್ನು ನೋಡೋಣ. ಅದು ಆದರೆ ಖಂಡಿತವಾಗಿಯೂ ಕೂಡ ಈ ದೇಶದಲ್ಲಿ ಗಾಂಧಿಯವರ ಕನಸಿನ ಡೆವಲಪ್ಮೆಂಟ್ ಆಫ್ ಹೆಡ್ ಹ್ಯಾಂಡ್ ಆ್ಯಂಡ್ ಹಾರ್ಟ್ ಆದೀತು ಅನ್ನುವ ಒಂದು ಆಶಯ ನಾನು ಕೂಡ ಇಟ್ಕೊಂಡಿದ್ದೀನಿ. ಈ ಒಂದು ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ಹಿಂದೆಂದೂ ಕಾಣದಂಥ ಒಂದು ಪರಿಸ್ಥಿತಿ ಸನ್ನಿವೇಶದಲ್ಲಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾಳಿನ ಒಂದು ಸಂಭ್ರಮನೂ ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ವಾತಾವರಣವೂ ಕೂಡ ಇದೆ. ಈ ಸ್ವತಂತ್ರ ಈ ಒಂದು ಕೋವಿಡ್ನಂತಹ ಒಂದು ಸವಾಲು ಮತ್ತು ಸಂಕಷ್ಟದ ನಡುವೆ ಇದು ನಾವು ಸ್ವತಂತ್ರ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನೀವೇನೊಂದು ಕಿವಿಮಾತು ಹೇಳ್ತೀರಾ ಅಂತ? ನಾನು ಇಷ್ಟೇ ಹೇಳೋದು, ಲೆಟ್ ಅಸ್ ಎಲಿಮಿನೇಟ್ ಇಲ್ ಹೆಲ್ತ್ ಇನ್ಈಕ್ವಿಟಿ ಆ್ಯಂಡ್ ಇಲ್ಲಿಟ್ರಸಿ ಆ್ಯಂಡ್ ಅಶರ್ ಇನ್ ಪ್ರಾಸ್ಪೆರಿಟಿ ಫಾರ್ ಆಲ್. ಒಂದು ಅಂದರೆ ಅನಾರೋಗ್ಯ, ಅಸಮಾನತೆ, ಅನಕ್ಷರತೆ ಇದರ ವಿರುದ್ಧ ನಾವು ಹೋರಾಡೋಣ. ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಬದುಕುವ ನಿಟ್ಟಿನಲ್ಲಿ ನಾವೆಲ್ಲರೂ ದೇಶಭಕ್ತರು ಕೆಲಸ ಮಾಡೋಣ. ಅದು ಆಗ ನಾವು ಈ ಸ್ವಾತಂತ್ರ್ಯ ಪಡೋದಕ್ಕೂ ಸಾರ್ಥಕ ಆಗ್ತದೆ, ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿಗೆ ನಮ್ಮದು ಕೊಡುಗೆ ಕೊಡಲಿವಂಥ ಒಂದು ಅವಕಾಶ ನಾವು ಒಂದು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದರಿಂದ ನಾ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಸೇವೆ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ಅದರಲ್ಲೂ ಪ್ರಮುಖವಾಗಿ ನೀವು ಹೇಳಿರುವಂಥ ಒಂದು ಮೂಲಭೂತ ಒಂದು ಕರ್ತವ್ಯ, ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಮಾಡಿರುವಂಥ ವಿಶ್ಲೇಷಣೆ ಈಗಿನ ಒಂದು ಕಾಲಕ್ಕೆ ಬಹಳ ಅತ್ಯಂತ ಪ್ರಸ್ತುತವಾಗಿರುವಂಥ ಒಂದು ಸಂಗತಿಗಳು, ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರ ಇರಬಹುದು, ಒಟ್ಟಾರೆ ಗಾಂಧಿ ಚಿಂತನೆಗಳು ಈಗಿನ ಕಾಲಘಟ್ಟಕ್ಕೆ ಹೇಗೆ ಪೂರಕ ಅನ್ನುವಂಥ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿದ್ದೀರಾ. ಹೌದು, ನಾವು ಕೂಡ ವೀಕ್ಷಕರಿಗೆ ಹೇಳುವಂಥದ್ದು, ಗಾಂಧಿ ತತ್ವ, ಗಾಂಧಿ ಚಿಂತನೆಗಳು ಅಂತಂದರೆ ನಿಜವಾದ ಬದುಕು ಕೂಡ ಗಾಂಧಿ ತತ್ವ ಚಿಂತನೆಗಳಾಗತ್ತೆ. ನಾವು ಉತ್ತಮ ನಾಗರಿಕರಾಗಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡುವಂಥದ್ದೇ ಕೂಡ ಅದು ಕೂಡ ಒಂದು ನಿಜವಾದ ಒಂದು ಮಾರ್ಗ ಆಗತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲೂ ಅಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಹಂತದಲ್ಲೂ ಗಾಂಧೀಜಿ ಪ್ರಸ್ತುತರಾಗಿ ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ನೀವು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಅಮೂಲ್ಯವಾದ ಒಂದು ಮಾಹಿತಿಯನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.